Notifications. Follow the notification on your phone to turn on notification access. बोधं च सुतत्वदीपं क्रमागुरुंश्च प्रणमामि मूर्ध्नाम् सर्वेन्द्रियाभिमानिस्थ मुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्मचाखिलम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यमर्चितमजं हिगुमाद्यमीशं वन्दे भवघ्नमरासुरसिद्धवन्द्यम् जन्मात्यस्य यतोन्मयादितरतश्चार्थेष्वविज्ञस्वराट्तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वती व्यासं ततो ग्रन्थमुदीरये स्वस्त्यस्तु सदा हरिः ಕಡಗೋಲು ಬಿಡಿದ ಶ್ರೀಕೃಷ್ಣನನ್ನು ನೆನೆದು ಗುರುಗಳಿಗೆ ವಂದಿಸಿ ಸಜ್ಜನರನ್ನು ನಮಿಸುತ್ತಾ ನಿತ್ಯ ಜ್ಞಾನಯಜ್ಞದ ಅಂಗವಾಗಿ ಈ ಹಿಂದಿನ ಎರಡು ದಿನಗಳಲ್ಲಿ ವೇಣುಗೀತದ ಯಥಾಶಕ್ತಿ ಅನುಸಂಧಾನವನ್ನು ನಾವು ನಡೆಸಿದೆವು. ಮುಂದೆ ಭಾಗವತದಲ್ಲೇ ಬರುವ ಮತ್ತೊಂದು ಪ್ರಸಂಗವನ್ನು ನಾವು ನೋಡುವುದು ಮುಚುಕುಂದನ ಬದುಕು. ಕೃಷ್ಣನ ಅವತಾರ ಕೇವಲ ಆ ಕ್ಷಣದಲ್ಲಿ ಬಂದ ಯಾವುದೋ ಒಂದು ಘಟನೆಗೆ ಸಂಬಂಧಪಟ್ಟ ಕಥೆಯನ್ನು ನಿರ್ವಹಿಸುವುದಲ್ಲ. ಜನ್ಮ ಜನ್ಮಾಂತರದಲ್ಲಿ ಎಲ್ಲೆಲ್ಲೋ ಯಾರ್ಯಾರೋ ಹೇಗೇಗೋ ಎಂತೆಂಥದ್ದೋ ಅವಸ್ಥೆಗೆ ಬಂದು ಬಿದ್ದವರನ್ನು ಎತ್ತುವ ಕೆಲಸವನ್ನು ಕೃಷ್ಣ ಇಲ್ಲಿ ಮಾಡ್ತಾ ಇದ್ದಾನೆ. ಅನೇಕ ಕಥೆಗಳು ಬಂದಿವೆ, ಒಬ್ಬರ ಮನೆಯಲ್ಲಿ ಹುಟ್ಟಿದ, ಮತ್ತೊಬ್ಬರ ಮನೆಯಲ್ಲಿ ಬೆಳೆದ, ಮತ್ತೊಂದು ಕಡೆಗೆ ಓಡಿದ, ಅಲ್ಲಿಂದ ಮತ್ತೆ ಇನ್ನೊಂದು ಊರಿಗೆ ಸಾಗಿದ, ಹೀಗೆ ಅವನ ದಾರಿಯುದ್ದಕ್ಕೂ ಸಿಗುವ ಮಂದಿಯ ಬೇರೆ ಬೇರೆ ಕಥೆಗಳು ಹಿನ್ನೆಲೆಯಲ್ಲಿ ಬಂದದ್ದನ್ನು ಗಮನಿಸಿದಾಗ ಅನೇಕ ಇತಿಹಾಸಗಳನ್ನು ಕೃಷ್ಣ 106.5 ವರ್ಷದಲ್ಲಿ ಅದೆಲ್ಲ ಸಾಲ್ವ್ ಮಾಡ್ತಾ ಬಂದ. ಅಂತಹದ್ದೊಂದು ಪ್ರಸಂಗ ಈ ಮುಚುಕುಂದನದ್ದು ಕೂಡ. ಬಹಳ ಹಿಂದಿನ ಕಥೆ, ಮನ್ವಂತರಗಳ ಹಿಂದಿನ ಕಥೆ. ದೇವತೆಗಳಿಗೂ ದೈತ್ಯರಿಗೂ ಸದಾ ಜಗಳ ಕಾಳಗ ನಿತ್ಯ ಅದು ನಡೆಯುವುದೇ. ಯುಗ ಯುಗಗಳು ಎಷ್ಟು ಸಾಗಿದ್ರು ಅವರ ಸಂಗ್ರಾಮ ನಿಲ್ಲುವುದು ಅಂತಿಲ್ಲ. ಹೊಡೆದಾಟ ಬಡಿದಾಟ ಇದ್ದದ್ದೇ. ಅದರಲ್ಲಿ ದೇವತೆಗಳ ಪರವಾಗಿ ಹೋರಾಟ ನಡೆಸುವುದಕ್ಕಾಗಿ ಮುಚುಕುಂದ ಒಪ್ಪಿಕೊಂಡು, ಯಾಕೆಂದರೆ ಅವನು ದೇವಲೋಕದ ತನಕ ಸಾಗುವ ರಾಜರ್ಷಿಗಳಲ್ಲೊಬ್ಬನಾಗಿ ಮೆರೆದು ನಿಂತವನು. ಅವರ ಪರವಾಗಿ ಹೋರಾಡಿದ. ಹೋರಾಡಿ ಆದಮೇಲೆ ದೇವತೆಗಳು ಕೇಳಿದರು, ಏನು ಬೇಕು ಅಂತ. ಸಾವಿರ ಸಾವಿರ ವರ್ಷಗಳ ನಿರಂತರ ಹೋರಾಟ ಅದು. ಬಹಳ ಆಯಾಸ ಆಗಿತ್ತು, ಬೇರೇನು ಯೋಚನೆ ಬರಲಿಲ್ಲ, ಸುಸ್ತಾಗಿದೆ, ನಿದ್ದೆ ಬೇಕು ಅಂತ. ನಿದ್ದೆ ಬೇಕು ಅಂತ ಕೇಳಿದ್ದು ಮಾತ್ರ ಅಲ್ಲ, ಮತ್ತೊಂದು ಕಂಡೀಷನ್ ಹಾಕಿದ. ಯಾಕೆಂದರೆ ನಿದ್ದೆ ಕೇಳಿದರೂ ತೊಂದರೆ ಕೊಡೋರು ತುಂಬ ಜನ ಇರ್ತಾರೆ, ಕಿರಿಕಿರಿ ಏನೋ ಒಂದು ಮಾಡ್ತಿರ್ತಾರೆ. ನಿದ್ದೆಗೆ ತೊಂದರೆ ಆಗುವುದು ಯಾರಿಂದಲೂ ಎದ್ದೊಡನೆ ನಾನು ನೋಡಿದರೆ ಅವನು ಸುಟ್ಟು ಹೋಗಬೇಕು ಅಂತಲೂ ಕೇಳಿದೆ. ದೇವತೆಗಳಿಗೆ ಅಯ್ಯೋ ಪಜೀತಿಯೇ, ಇಷ್ಟು ನದೇವತೋಷಣಂ ವೃಥ ಅಂತ ನಿಯಮ. ದೇವತೆಗಳಿಗೆ ಏನಾದರೂ ಸಹಾಯ ಮಾಡಿದರೆ, ದೇವತೆಗಳು ಅಂತಂದರೆ ನಾವಂದುಕೊಂಡದ್ದು ಕೇವಲ ಯಾರೋ ಒಬ್ಬ ಇಂದ್ರ ಇಳಿದು ಬರಬೇಕು, ಚಂದ್ರ ಇಳಿದು ಬರಬೇಕು, ವರುಣ ಇಳಿದು ಬರಬೇಕು, ಯಮ ಬಂದು ಮಾತಾಡಬೇಕು ಅಲ್ಲ. ಭೂಮಿಯನ್ನು ಭೂಮಿಯಾಗಿರುವುದಕ್ಕೆ ಬಿಟ್ಟರೆ, ನೀರನ್ನು ಹಾಳಾಗದಂತೆ ನೋಡಿಕೊಂಡ್ರೆ,
ಬೆಳಕನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ, ಗಾಳಿಯನ್ನು ಶುದ್ಧತೆಯ ದಾರಿಯಲ್ಲಿ ಉಳಿಸಿದರೆ, ಇದೆಲ್ಲ ದೇವತೆಗಳ ತೋಷಣವೇ. ಯಾಕೆಂದರೆ ಆ ಎಲ್ಲ ದೇವತೆಗಳು ತಮ್ಮ ತಮ್ಮ ಪ್ರವೃತ್ತಿಯನ್ನು ಲೋಕದಲ್ಲಿ ನಿರಂತರ ನಡೆಸ್ತಾ ಇರ್ತಾರೆ. ದೇಗುಲ ಅಂದರೆ ಗುಡಿಯಲ್ಲಿ ಮಾತ್ರ ದೇವರು ಅಂತ ನಮ್ಮ ಕಲ್ಪನೆ, ನಾವು ಅಂದುಕೊಳ್ಳುದು. ಆದರೆ ಗುಡಿ ಅಂದರೆ ತಂತ್ರಗಳು ಹೇಳುವಂಥದ್ದೇನು ಅಂದರೆ, ಆ ಹೊರಗಿನ ಪೌಳಿ ಇದೆಯಲ್ಲೋ, ನೀವು ಮೆಟ್ಟಲು ಒಳಗೆ ಚಪ್ಪಲಿ ಹೊರಕ್ಕೆ ಬಿಟ್ಟು ಆ ಪ್ರಾಕಾರ ಎಲ್ಲ ಏನಿದೆ, ಅದು ಎಲ್ಲವೂ ದೇವರ ಶರೀರ. ಆ ಶರೀರದ ಒಳಗೆ ಪ್ರವೇಶ ಮಾಡುವಾಗ ಅಷ್ಟು ನಮಗೆ ಪ್ರತಿಯೊಂದರಲ್ಲೂ ಅವನದ್ದೇ. ಯಾಕೆಂದರೆ ಅದಕ್ಕೆ ತುಂಬ ಅರ್ಥಗಳನ್ನು ಹೇಳ್ತಾರೆ. ಆ ಪ್ರತಿಷ್ಠೆ ಆಗುವಾಗ ಆ ಮಧ್ಯದ ಕಂಬ ಇದೆಯಲ್ವ, ನಾವು ಗರುಡ ಕಂಬ ಅಂತ ಹೇಳೋದು, ಅದು ನಾಭಿಯ ಸ್ಥಾನ. ಅಲ್ಲಿಂದ ಹೊರಗಿನ ಪೌಳಿ ಪ್ರಾಕಾರಗಳು, ನಾವು ಶ್ರೀರಂಗದಲ್ಲಿ ಏಳು ಸುತ್ತಿನ ಪ್ರಾಕಾರವನ್ನು ನೋಡುವುದು ಅಂದರೆ ಅಲ್ಲಿಂದ ದೇವರ ಶರೀರ ಆರಂಭ ಆಗುತ್ತೆ. ಹಾಗಾಗಿ ನಾವು ಉಡುಪಿಯಲ್ಲೂ ರಥಬೀದಿಯಲ್ಲಿ ನಾವು ಮೆಟ್ಟು ಹಾಕಿಕೊಂಡು ಹೋಗುವುದು ತಪ್ಪು. ಅದು ದೇವರು ಓಡಾಡುವ ರಥಬೀದಿ, ನಾವಲ್ಲಿ ನಡೆದಾಡುವುದು ಅನಿವಾರ್ಯ. ನಮ್ಮ ಪ್ರಾರ್ಥನೆ ಇದೆ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ, ಆದರೆ ಅದೂ ಭಗವಂತನ ಶರೀರವೇ. ದಾಸರು ಕೂಡ ಅನೇಕ ಪದ್ಯಗಳಲ್ಲಿ ಹೇಳುವಾಗ ಕೃಷ್ಣನ ಆ ಪರಿಸರದ ಒಳಭಾಗದಲ್ಲಿ ಎಲ್ಲಿ ನಾವು ನಿಂತು ಉಸಿರಾಡಲಿಕ್ಕೆ ಜಾಗ ಸಿಕ್ಕಿದ್ರೂ ಅದು ಯಾವುದೋ ಒಂದು ಕಾಲದ ವಿಶಿಷ್ಟವಾದ ಪುಣ್ಯ ಒದಗಿ ಬಂದದ್ದು ಅಂತ. ಇಲ್ಲಿ ಅಂತಲ್ಲ, ಯಾವುದೇ ಪುಣ್ಯಕ್ಷೇತ್ರಗಳಲ್ಲಿ ನಾವು ಹೋದಾಗಲೂ ದೇಗುಲದ ಹೊರಭಾಗದಿಂದ ಆರಂಭಿಸಿ ದೇವರ ಶರೀರವಾಗಿ, ಅಂದರೆ ಮೂಲ ಬಿಂಬವಾಗಿ, ಪ್ರತೀಕವಾಗಿ ಮಧ್ಯದಲ್ಲಿ ಇಡೀ ದೇವಸ್ಥಾನದಲ್ಲಿ ಕಲ್ಪಿಸಬೇಕಾದ ರೂಪ ಯಾವುದು ಅಂತ ಒಳಗೆ ತೋರಿಸ್ತಾರೆ. ಹಾಗಾಗಿ ದೇವತೆಗಳ ಪ್ರೀತಿಯನ್ನು ಸಂಪಾದಿಸುವುದು ಅಂದರೆ ಕೇವಲ ಒಂದು ದೇವರ ಸ್ತೋತ್ರ ಹೇಳುವುದು, ಅವರನ್ನು ಆರಾಧನೆ ಮಾಡಿ ಅವರ ಪ್ರತಿಮೆಗಳನ್ನು ಯಾರಿಗಾದರೂ ದಾನ ಕೊಡುವುದು, ಅಥವಾ ಆ ಕೆಲಸವನ್ನು ಯಜ್ಞದ ಮೂಲಕ ನಡೆಸುವುದು, ಇಷ್ಟರಿಂದ ಮಾತ್ರ ಅಲ್ಲ. ನಾವು ಉಪಯೋಗಿಸುವ ಪ್ರತಿಯೊಂದು ಸೊತ್ತಿನಲ್ಲೂ ಭಗವಂತನ ವಿಶಿಷ್ಟವಾದ ರೂಪಗಳಿವೆ, ದೇವತೆಗಳ ವಿಶಿಷ್ಟವಾದ ಸನ್ನಿಧಾನ ಇದೆ. ಹಾಗಾಗಿ ದೇವತೆಗಳ ಸನ್ನಿಧಾನಕ್ಕೆ ನಾವು ಒಳಿತನ್ನು ಬಯಸಿ ಏನಾದರೂ ಕಾರ್ಯವನ್ನು ಮಾಡಿದರೆ ನಮ್ಮಿಂದ ಲಾಭ ಏನಿಲ್ಲ ಅವರಿಗೆ. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ ಹೇಳುವ ಉದ್ದೇಶ ಜಗತ್ತಿನ ಚಕ್ರ ಕತ್ತರಿಸಬಾರದು ಅಂತ ಅಷ್ಟೇ ಹೊರತು, ರಾಕ್ಷಸರೆಲ್ಲ ತಿಳ್ಕೊಳ್ಳೋ ತಪ್ಪೇನು ಅಂದರೆ ಈ ಋತ್ವಜರು ಯಾಗ ಮಾಡಿದರೆ ಅದರ ಪುಣ್ಯದ ಬಲದಿಂದ ದೇವತೆಗಳು ಬಲಿಷ್ಠರಾಗ್ತಾರೆ, ಅದರಿಂದ ಲೋಕಕ್ಕೆ ರಕ್ಷಣೆಯನ್ನು ಕೊಡಲಿಕ್ಕೆ ಅವರು ಓಡೋಡಿ ಬರ್ತಾರೆ ಅಂತ. ಬಲ ಸಂಕ್ರಮಣ ಆಗುವುದು ಸತ್ಯ, ಆದರೆ ಆ ಸಂಕ್ರಮಣದ ಬಲದಿಂದಾಗಿ ದೇವತೆಗಳು ಬಲಿಷ್ಠರಾಗುವುದಲ್ಲ, ಇದು ಎಚ್ಚರ ಇರಬೇಕು ನಮಗೆ. ಅದರಿಂದಾಗಿ ನಾವು ದೇವತೆಗಳ ಬಗ್ಗೆ ಸರಿ ಉಪಕಾರ ಮಾಡುವುದು ಬಿಡಿ, ಅಲ್ಲಸಲ್ಲದ ಕಥೆಗಳನ್ನು ತಿಳಿದು ಅವರ ಬಗ್ಗೆ ಕೆಳಗೆ ಅವರನ್ನು ಸ್ಥಾನದಿಂದ ಕೆಳಕ್ಕೆ ಚ್ಯುತರಾಗುವಂತೆ ಮಾತಾಡುವುದು ಅಪರಾಧವೇ. ಹಾಗಾಗಿ ಇಲ್ಲಿ ಮುಚುಕುಂದ ತನ್ನ ಸಮಗ್ರ ಬದುಕನ್ನೇ ದೇವತೆಗಳ ಗೆಲುವಿಗಾಗಿ ಮುಡಿಪಾಗಿಟ್ಟವನ ಕಡೆಗೆ ನಾವು ಒಳ್ಳೆಯ ನೋಟವನ್ನು ಬೀರಿ ಅನುಗ್ರಹಿಸೋಣ ಅಂತ ಯೋಚಿಸಿದರೆ ಅವನು ನಿದ್ದೆಯಿಂದ ಎಬ್ಬಿಸಿದವರಿಗೆ ಸುಟ್ಟು ಹೋಗುವ ಶಿಕ್ಷೆ. ಇಷ್ಟನ್ನು ಕೇಳಿಬಿಟ್ನಲ್ವಾ ಅಂತ ಸೀದ ಕ್ಷೀರಸಾಗರ ಶಾಹಿಯಾದ ನಾರಾಯಣನ ಪಾದದ ಬಳಿ ಬಂದು ಕೇಳಿಕೊಂಡು ಭಗವಂತ ಹೇಳಿದ, ಅವನಿಗೇನು ಕೊಡಬೇಕು ಅಂತ ನನಗೆ ಗೊತ್ತಿದೆ, ನೀವು ಕೇಳಿದ್ದು ಕೇಳಿದ್ದೀರಿ, ಅವನು ಬೇಕಿದ್ದನ್ನು ನಿಮ್ಮ ಹತ್ರ ಪಡ್ಕೊಂಡಿದ್ದಾನೆ, ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತಿದೆ, ಅದಕ್ಕೊಂದು ಅವತಾರದ ಸಮಯ ಬರುತ್ತೆ, ನಾನಾಗ ಅದನ್ನು ಸರಿ ನಿರ್ವಹಿಸ್ತೇನೆ ಅಂತ ಹೇಳಿ ಕಳುಹಿಸಿದ. ಇದು ಒಂದು ಮನ್ವಂತರದ ಹಿಂದೆ ನಡೆದ ಘಟನೆಯನ್ನು. ಕೃಷ್ಣ ಅವತಾರದ ಕಾಲದಲ್ಲಿ ಜರಾಸಂಧ ಅನೇಕ ಬಾರಿ ಕೃಷ್ಣನನ್ನು ಬೆನ್ನಟ್ಟಿಕೊಂಡು ಬರುವಾಗ ಸಹಾಯಕ್ಕೆ ನಾನಿರ್ತೇನೆ ಅಂತ ಯವನನೊಬ್ಬ ಬಂದು, ಅವನು ಯಾರೂ ಅಲ್ಲ ಮತ್ತೆ, ಕೃಷ್ಣನಿಗೆ ಎಲ್ಲ ಥರದ ಸಂಸ್ಕಾರವನ್ನು ನಡೆಸಿದ ಗರ್ಗಾಚಾರ್ಯರ ಮಗ. ಅಯ್ಯೋ ಇದೆಂತದ್ರಿ, ಗರ್ಗಾಚಾರ್ಯರು ಅವನ ಸಂಸ್ಕಾರ ಮಾಡಿದ ಹಿರಿಯ ಕುಲಪುರೋಹಿತರು ಅಂತೀರಿ, ಅವನ ಮಗ ಕೃಷ್ಣನನ್ನು ಕೊಲ್ಲುವುದಕ್ಕೆ ಬಂದ ಅಂತೀರಿ. ಹೌದು, ಕೆಲವು ಪ್ರಸಂಗಗಳು ಹಾಗೆ ನಡೆಯುತ್ತವೆ. ಗರ್ಗಾಚಾರ್ಯರಿಗೆ ಒಂದು ವಿಶೇಷವಾಗಿ ಯಾರೋ ಒಬ್ಬ ರಾಜ ಬಹಳ ಪ್ರೀತಿಯಿಂದ ಮಗಳನ್ನು ಕೊಡುತ್ತೇನೆ ಅಂತ ಮಾತಾಡಿದ. ಅಲ್ಲಿಯ ಯಾದವರೆಲ್ಲ ಯಾರೋ ಒಬ್ಬ ತಮಾಷೆಗೆ, ಯಾಕೆಂದರೆ ಇವರು ತುಂಬ ತಪಸ್ವಿಗಳು, ಯಾವುದೇ ಹೊರಗಿನ ವಿಷಯ ಭೋಗಗಳತ್ತ ಮನಸ್ಸು ಕೊಟ್ಟವರಲ್ಲ. ಅದರದನ್ನು ಹಾಗೆ ಹೇಳುವಾಗ ಗೌರವ, ಅದರದವನು ಹಾಗೆ ಹೇಳಿಲ್ಲ. ಅವನೇನು ಹೇಳಿದ ಅಂದರೆ, ಈ ಲೋಕದ ಭೋಗವನ್ನು ಮರೆತು ನಪುಂಸಕನಾಗಿ ಬಿಟ್ಟಿರ್ತಾನೆ, ಅಂಥವನಿಗೆ ಹೆಣ್ಣು ಕೊಟ್ಟು ಆಕೆಯ ಬಾಳನ್ನೇಕೆ ಹಾಳು ಮಾಡ್ತೀರಿ ಅಂತಂದ್ರು ಯಾರು. ಎಲ್ಲ ಉಳಿದವರು ಗಹಗಹಿಸಿ ನಕ್ರು. ಪುರುಷತ್ವದ ಪ್ರಶ್ನೆ ಬಂದಾಗ ಎಂಥ ಒಬ್ಬ ಸಾಮಾನ್ಯನಾದರೂ ಸಿಟ್ಟು ಅನ್ನೋದು ನೆತ್ತಿಯ ತುದಿಯನ್ನೇ ಇರುತ್ತೆ. ಕೋಪ
ಏನ್ ಕೆಲಸ ಮಾಡಬಹುದು ಅನ್ನೋದಕ್ಕೆ ಇದೊಂದು ಸುಂದರವಾದ ಸಾಕ್ಷಿ. ಆಡಿದವನ ಮೇಲೆ ಕೋಪ ಬರಬೇಕಿತ್ತು, ನಕ್ಕವನ ಮೇಲೆ ಕೋಪ ಬರಬೇಕಿತ್ತು, ಇದಕ್ಕೆಲ್ಲ ಬೆನ್ನು ತಟ್ಟಿ ಚಪ್ಪಾಳೆ ತಟ್ಟಿ ಕುಣಿದವರ ಮೇಲೆ ಕೋಪ ಬರಬೇಕಿತ್ತು, ಇದು ಯಾರ ಮೇಲೂ ಕೋಪ ಬರಲಿಲ್ಲ. ಈ ಎಲ್ಲ ಚಪ್ಪಾಳೆ ತಟ್ಟಿ ಮೈ ಮರೆತು ನನ್ನನ್ನು ಅವಮಾನ ಮಾಡಿಸುವುದನ್ನು ಇಷ್ಟು ಮುಳುಗಿ ಅನುಭವಿಸ್ತಾ ಇದ್ದಾರಲ್ಲ, ಇಷ್ಟು ಧೈರ್ಯ ಬಂದದ್ದು ಇವರಿಗೆ ಕೃಷ್ಣನಿಂದ. ಕೃಷ್ಣನನ್ನೇ ಕೊಂದು ಬಿಡ್ತೇನೆ, ಕೃಷ್ಣ ಇದ್ರೆ ತಾನೆ ಇವರಿಗೆಲ್ಲ ಅಹಂಕಾರ, ಈ ಅಹಂಕಾರದಿಂದ ತಾನೆ ನನ್ನಂಥವರನ್ನು ಇವರು ಅವಮಾನ ಮಾಡುವುದು. ಹಾಗಾಗಿ ಕೃಷ್ಣನ ವಿರುದ್ಧ ಒಂದು ವರ್ಷಗಳ ಕಾಲ ಪಂಚಮುಖನಾದ ರುದ್ರನ ಬಳಿಯಲ್ಲಿ ನಿಂತು ಪಂಚಾಗ್ನಿ ವಿದ್ಯೆಯಿಂದ ತಪಸ್ಸು ಮಾಡಿ ರುದ್ರ ದೇವರ ಬಳಿ ಕೃಷ್ಣನನ್ನ ಕೊಲ್ಲುವ ಮಗ ಬೇಕು ಅಂತ ಕೇಳಿದ. ಕೃಷ್ಣ ಹತ್ಯೆಯನ್ನು ನಡೆಸುವ ಮಗ ಬೇಕು ಅಂತ ಕೇಳಿದ. ಅಸ್ತು ಅಂದ್ರು, ಇದು ನಡೆಯುವುದನ್ನೇ ಕಾಯ್ತಾ ಇದ್ರು ಅನ್ನುವ ಹಾಗೆ ಒಂದಿಷ್ಟು ದುಷ್ಟರು ಮದುವೆ ಆಗಲಿಲ್ಲ, ನಿಂತೋಯ್ತು. ಆದರೆ ಅವರ ತಪಸ್ಸು ಮಾಡುವ ಹೊತ್ತಿನಲ್ಲಿ ಸೇವೆ ಮಾಡಲಿಕ್ಕೆ ಅಂತ ರಕ್ಕಸಿಯೊರುವಳನ್ನ ತವಸಿಯ ವೇಷದಲ್ಲಿ, ಗೋಪಿಯ ವೇಷದಲ್ಲಿ ಕಳುಹಿಸಿಕೊಟ್ರು. ಅವಳು ಸೇವೆ ಮಾಡಿ ಮಾಡಿ ಏನು ಬೇಕು ಅಂತ ಕೇಳಿದಾಗ, ನಿಮ್ಮಿಂದ ನನಗೆ ಸತ್ಸಂತಾನ ಬೇಕು ಅನ್ನುವ ಹಾಗೆ ಕೇಳಿದ್ವಿ. ಪಡೆದ ಅದೇ ಮಗನಿಂದ ಕೃಷ್ಣನನ್ನ ಕೊಲ್ಲಬೇಕು ಅಂತ ಅವನ ಬಯಕೆ ಇತ್ತು. ಸರಿ, ನಾನು ಬಯಸಿದ್ದಕ್ಕೂ ಈಕೆ ಬಂದು ಕೇಳುವುದಕ್ಕೂ ಸರಿ ಹೋಯಿತು ಅಂತ ಸಂತತಿಯನ್ನಿತ್ತ. ಹಾಗೆ ಹುಟ್ಟಿದವನೇ ಈ ಕಾಲಯವನು. ಎಷ್ಟಾದರೂ ಮಾತುಹು ಜಾತಿ, ಆ ಸ್ವಭಾವ ಒಳಗಿನಿಂದ ರಕ್ಕಸಿಯದ್ದಿದ್ದರಿಂದ ಅದನ್ನು ವರ್ಣನೆ ಮಾಡುವಾಗ ಅವನ ದೇಹ ಭಾರಿ ಎತ್ತರ ಅಂತೆ. ಎತ್ತರದ ದೇಹ, ಪೂರ್ತಿ ಗುಂಗುರು ಕಟ್ಟಿ ತಲೆಯಲ್ಲಿ ಕೂದಲು ಹೊರಗೆ ಬರುವುದೇ ಇಲ್ಲ, ಅದು ಸುರುಳಿ ಸುತ್ತಿ ತಲೆ ಒಳಗೆ ಹೋಗುವ ಹಾಗೆ ಗುಂಗುರು ಕಟ್ಟಿದ ಕೂದಲು. ಇಡೀ ದೇಹದಲ್ಲಿ ಬೆಳ್ಳನೆ ಇದ್ದದ್ದು ಕಣ್ಣ ಗುಡ್ಡೆ ಮಾತ್ರ, ಬಿಟ್ಟರೆ ಹಲ್ಲಿತ್ತೋ ಏನು ಅದು ಗೊತ್ತಿಲ್ಲ, ಅಷ್ಟನ್ನು ಹೇಳುವುದಿಲ್ಲ. ಬಿಟ್ಟರೆ ಇಡೀ ಶರೀರ ಕಪ್ಪು ಎಣ್ಣೆ ಕಾಂತಿ, ಆದರೆ ಕಟ್ಟುಮಸ್ತಾದ ಶರೀರ, ಉದ್ದನೆಯ ದೇಹ. ಇದರಿಂದ ಅವನು ಬೆಳೆದು ದೊಡ್ಡ ಸೇನೆಯನ್ನು ಕಟ್ಟಿಕೊಂಡಿದ್ದ, ಬಹಳ ಪ್ರಭಾವಿಯಾದ್ರಿಂದ ಜರಾಸಂಧನಿಗೆ ನಿನ್ನ ಸಹಕಾರ ಬೇಕು ಅಂತ ಕೇಳಿದೊಡನೆ 100,000 ಸೈನ್ಯವನ್ನು ಜೊತೆಗಿಟ್ಟು ನಾನು ನಿನ್ನ ಜೊತೆಗಿರ್ತೇನೆ ಅಂತ ಕೃಷ್ಣನ ವಿರುದ್ಧ ನಿಂತಿದ್ದ. ಅಟ್ಟಿಸಿಕೊಂಡು ಬರುವ ಹೊತ್ತಿಗೆ ಕೃಷ್ಣ ಗೋಮಂತಕ ಪರ್ವತ ಇರಿದ, ಅದೆಲ್ಲ ಕಥೆ ಮುಗಿದು ಅಲ್ಲಿಂದ ಹಾರಿ ಅತ್ತ ದಾರಿ ತಪ್ಪಿಸಿಕೊಂಡು ಮತ್ತೊಂದು ದಿಕ್ಕಿನತ್ತ ಓಡುವಾಗ ಈ ಯವನ, ಕಾಲ ಯವನ ನೋಡಿ ತನ್ನ ಸೇನೆಯ ಜೊತೆಗೆ ಓಡೋಡಿ ಬಂದ. ಸೇನೆ ಉಳಿಯಿತು, ಹಿಂದೆ ಬರಲಿಲ್ಲ ಅವನ ಜೊತೆಗೆ. ಆದರೆ ಅವನು ಮಾತ್ರ ಕೃಷ್ಣ ಎಷ್ಟು ದೂರ ಓಡಿದ್ರು ಅಷ್ಟು ದೂರದ ತನಕ ಓಡೋಡಿ ಬಂದ. ಬಂದವನೇ ಕೃಷ್ಣ ಏನು ಮಾಡಿದ ಅಂದರೆ, ಕಾಣುವ ಹಾಗೇನೆ ಓಡಿ ಮರೆಯಾಗಿ ಬಿಡಬಹುದಿತ್ತು, ಕಾಣುವ ಹಾಗೇನೆ ಬೆಟ್ಟದ ಮರೆಯಲ್ಲಿದ್ದ ಗುಹೆಯೊಂದನ್ನು ಹೊಕ್ಕದ್ದು ಬಾಗಿಲ ಹತ್ರ ನಿಂತು ನೋಡಿದ, ಇಲ್ಲಿ ತನಕ ಬರ್ತಾನೋ ಇಲ್ವೋ ಅಂತ. ಕೆಲವೊಮ್ಮೆ ಆಟಗಳಲ್ಲಿ ಬೇಕು ಅಂತ ತಿನ್ಲಿಕ್ಕೆ ಕೊಟ್ಟಂತೆ ಕೆಲವು ನಡೆಗಳನ್ನ ಇಡುವುದಿದೆ. ಅವನೇನೋ ಸಿಕ್ಕಿತು ಅಂತ ತಿನ್ಲಿಕ್ಕೆ ಬಂದ ಅಂದ್ರೆ ಅವನಿಗಿಂತ ದೊಡ್ಡ ಬಾಯಿ ಅವನಿಗೆ ಕಬಳಿಕೆಗೆ ಕಾಯ್ತಾ ಇರುತ್ತೆ. ಆದ್ರೆ ಕೃಷ್ಣನ ಈ ನಡೆಯನ್ನು ಅರ್ಥ ಮಾಡಿಕೊಳ್ಳದ ಕಾಲ ಇವನ ಅವನ ಹಿಂದೆ ಸಾಗಿದ. ಸಾಗಿ ಬೆನ್ನ ಹಿಂದೆ ಓಡೋಡಿ ಒಳಕ್ಕೆ ಪ್ರವೇಶ ಮಾಡಿದ. ಇನ್ಯಾರು ಅಂದ್ರೆ, ಯಾರು ಅಸಾಧಾರಣವಾದ ಅಂದ್ರೆ ಸಾಮಾನ್ಯನ ಮನೆತನದವರಲ್ಲ. ಮುಚುಕುಂದ ಮಾಂಧಾತೃವಿನ ತನಯ, ಮಾಂಧಾತೃವಿನ ಮಗ. ಕೃಷ್ಣ ಏನು ಮಾಡಿದ್ದಾನೆ, ತನ್ನ ಹೊದ್ದ ಉತ್ತರಿಯವನ್ನು ಮಲಗಿದ ಶರೀರದ ಮೇಲೆ ಹೊದೆಸಿ ಪಕ್ಕಕ್ಕೆ ಸರಿದು ಅಡಗಿ ಕೂತಿದ್ದಾನೆ. ಬಂದವನೇ ಎಲ್ಲ ಕಡೆ ಹುಡುಕಿದ. ಮೊದಲು ರೂಪದ ಕಡೆಗೆ ಗಮನ ಇತ್ತು, ರೂಪ ಕಾಣಿಸಲಿಲ್ಲ. ಒಳಗೆ ನೀರವ ಸದ್ದಿಲ್ಲದ ಪರಿಸರ, ಸದ್ದು ಕೇಳಿಸ್ತಿತ್ತು ಅದರ ಮಧ್ಯದಲ್ಲೊಂದು ಗೊರಕೆ. ಕೂಡಲೇ ಅಡಗಿ ಕೂತು ಮರೆಯಲ್ಲಿ ಏನೋ ನಾಟಕ ಆಡ್ತಾ ಇದ್ದಾನೆ ಅನ್ಕೊಂಡು ಬರಬೇಕಾದ್ರೆ ಹೊದ್ದು ಮಲಗಿಸಿದ ಶರೀರವು ಕಾಣಿಸ್ತು. ಓ, ನಿದ್ದೆ ಮಾಡಿದ್ರೆ ಆಯುಧ ಇಲ್ಲ ಅಂದ್ರೆ, ನಿದ್ದೆ ಮಾಡ್ತಾ ಇದ್ರೆ ಈ ಎಲ್ಲ ಸಂದರ್ಭದಲ್ಲಿ ಒಬ್ಬರನ್ನು ಹೊಡಿಬಾರದು ಕೊಲ್ಲಬಾರದು ಅಂತಿದೆ. ಇವನು ಈ ನಾಟಕ ಮಾಡಿ ನನ್ನಿಂದ ಇನ್ನೇನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಈ ನಾಟಕ ಆಡ್ತಾ ಇದ್ದಾನೆ ಅಂತ ಅಂದುಕೊಂಡು ಎಬ್ಬಿಸಿಯೇ ಹೊಡಿತೇನೆ, ನಿದ್ದೆಯಲ್ಲಿ ಯಾಕೆ ಕೊಲ್ಲಿ, ನನಗೇನಷ್ಟೇ ಅಷ್ಟು ಅಳುಕಿಲ್ಲ, ಅವನ ಬಲದ ಬಗ್ಗೆ ನನಗೇನು ಭಯ ಇಲ್ಲ, ಅದರಿಂದ ಎಬ್ಬಿಸಿಯೇ ಕೊಲ್ತೇನೆ ಅಂತ ಜೋರಾಗಿ ಕಾಲಿನಿಂದ ಒದ್ದ. ಒದ್ದೊಡನೆ ಎದ್ದ ಶರೀರ, ಇವನು ಕೂತ ಶರೀರ, ಅವನು ನಿಂತ ಶರೀರ, ಎರಡು ಸಮಾನ ಸ್ಕಂದದಲ್ಲಿದೆ.
ಅವನು ಯುಗಾಂತರದವನು. ಹಾಗಾಗಿ ಅವನು ಕೂತ ದೇಹದ ಭಾಗ, ಎದುರುಗಡೆ ನಿಂತವನ ದೇಹದ ಭಾಗ ಸಮವಿತ್ತು. ಕಂಡ ಬೆಳಕಿಗೆ, ಕಣ್ಣಿನ ತಳುಕಿಗೆ ಸುಟ್ಟು ಬೂದಿಯಾದ. ಬೂದಿಯಾದೊಡನೆ ಆಶ್ಚರ್ಯ ಆಯಿತು ಅವನಿಗೆ. ನನಗೆ ಎಚ್ಚರ ಆಯಿತು. ಎಚ್ಚರವಾದ ತಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಕಂಡ, ಕರ್ರಗಿದ್ದವ ಪೂರ್ತಿ, ಇನ್ನು ಕರ್ರಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಕಪ್ಪಗಾಗಿ ಬೂದಿಯಾದ. ಏನಿದು ಅಂತ ಅಚ್ಚರಿಪಟ್ಟು ನೋಡ್ತಾ ಇದ್ದಂತೆಯೇ ಅವನಿಗೆ ಎದುರುಗಡೆ ಒಂದು ಚೆಲುವಿನ ರೂಪ ಕಣ್ಣ ಮುಂದೆ ಕಂಡಿತು. ಆಶ್ಚರ್ಯ ಆಯಿತು ಅವನಿಗೆ. ಏನಿದು, ಯಾರಿದು ಈ ರೀತಿಯಾದ ಬಣ್ಣದ ಬೆಡಗನ್ನು ನನ್ನ ಮುಂದೆ ತಂದಿಟ್ಟವನು? ನೋಡಿದ ರೂಪವನ್ನು ಮತ್ತಷ್ಟು ನೋಡಬೇಕು ನೋಡಬೇಕು ಅನ್ನಿಸುವಂತಹ ರೂಪ ಅದು. ತನ್ನ ಹಳೆಯ ಎಲ್ಲ ನೆನಪುಗಳು ಅವನನ್ನು ಕಾಡಿದವು. ಅಸುರರ ಜೊತೆಗೆ ಹೋರಾಡಿದ್ದು, ದೇವತೆಗಳನ್ನು ಬೇಡಿದ್ದು, ನಿದ್ದೆಯನ್ನು ಪಡೆದದ್ದು, ಎಚ್ಚರಗೊಂಡಾಗ ಸುಟ್ಟು ಹೋಗಬೇಕು ಅಂತ ಅಪೇಕ್ಷೆ ಪಟ್ಟದ್ದು, ಇದು ಈ ಕ್ಷಣದಲ್ಲಿ ಈಗ ನನ್ನ ಮುಂದೆ ನಡೆದಿದೆ ಅಂತ ಗೊತ್ತಾದಾಗ, ಆಯಿತು ಇಲ್ಲಿ ಬಂದು ಸತ್ತವನು ಯಾರು, ಈಗ ನನ್ನ ಮುಂದೆ ಬಂದು ನಿಂತು ನಕ್ಕವನು ಯಾರು ಅನ್ನುವ ಜಿಜ್ಞಾಸೆಯಲ್ಲಿ ಅವನನ್ನು ಪ್ರಶ್ನೆ ಕೇಳುತ್ತಾನೆ. ಕೋ ಭವಾನಿಹ ಸಂಪ್ರಾಪ್ತ, ಆರು ನೀನು, ಆರವನು ಈ ಗಿರಿಗಹ್ವರದಲ್ಲಿ? ಈ ಪ್ರದೇಶ ಉಂಟಲ್ವ, ಹುಡುಕಿದ್ರೂ ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲದ ಜಾಗ. ಇಲ್ಲಿ ತನಕ ಹುಡ್ಕೊಂಡು ಬಂದು ನನಗೆ ಈ ದರ್ಶನ ಕೊಟ್ಟ ಬೆಳಕಿನ ರೂಪ ಯಾರಿದು? ಪದ್ಯಾಂ ಪದ್ಮದಲಾಭಾಭ್ಯಾಂ ವಿಚರಸ್ಯುಹು ಉರುಕಂಟಕೆ. ಇಷ್ಟು ಕಠಿಣವಾದ ಈ ಪ್ರದೇಶದಲ್ಲಿ ಇಂತಹ ಮೆತ್ತನೆಯ ಪಾದಗಳಿಂದ ನನ್ನತ್ತ ಅಡಿ ಇಟ್ಟವನಾರು? ಕಿಂಸಿ ತೇಜಸ್ವಿನಾಂ ತೇಜ, ಜಗತ್ತಿನಲ್ಲಿ ಬಹುಶಃ ಇಲ್ಲಿಯ ತನಕ ಎಷ್ಟೆಷ್ಟು ಬೆಳಕುಗಳಿವೆಯೋ ಅವೆಲ್ಲವೂ ನಿನ್ನಿಂದಲೇ ಬೆಳಗುತ್ತಾ ಇದೆ ಅನ್ನೋದು ನನಗೆ ನಿನ್ನ ರೂಪ ಕಂಡೊಡನೆ ಅನುಭವಕ್ಕೆ ಬರುವ ಸಂಗತಿ. ಭವಾನ್ ಭಗವಾನ್ ಸ್ವಂ ವಿಭಾವಸುಹು, ನೀನೇ ಸೂರ್ಯನೋ? ಸೂರ್ಯ ಸೋಮಃ ಮಹೇಂದ್ರೋ ವಾ ಲೋಕಪಾಲೋ ಪರೋಪಿ ವಾ, ಜಗತ್ತಿನ ಅತ್ಯಂತ ಹೆಚ್ಚಿನ ಸ್ಥಾನಮಾನಗಳನ್ನು ಪಡೆದಿರುವ ಲೋಕಪಾಲಕರಲ್ಲ ಯಾರೋ ಒಬ್ಬನಾಗಿದ್ದೇಯೋ ನೀನು? ಮನ್ಯೇತ್ವಾಂ ದೇವದೇವಾನಾಂ ತ್ರಯಾಣಾಂ ಪುರುಷರ್ಷಭಂ ಯದ್ ಬಾಧಸೆ ಗುಹಾಧ್ವಾಂತಂ ಪ್ರದೀಪ ಪ್ರಭಯಾಯಥ. ನಾನು ಈ ಕತ್ತಲೆಯನ್ನು ಆರಿಸಿಕೊಂಡದ್ದು ನಾನು ಇಲ್ಲಿ ಮಲಗಿರುವುದನ್ನು ಯಾರೂ ಕಾಣಕೂಡದು ಅಂತ. ಆದರೆ ನಿನ್ನ ಬೆಳಕಿನಿಂದ ಈ ಗವಿಯೊಳಗೂ ಕೂಡ ಎಷ್ಟು ಬೆಳಕಿದೆ ಅಂತಂದರೆ ಇಲ್ಲಿರುವ ಪ್ರತಿಯೊಂದು ಸೊತ್ತುಗಳು ಸ್ಪಷ್ಟವಾಗಿ ಗುಹಾಧ್ವಾಂತಂ ಪ್ರದೀಪ ಪ್ರಭಯಾಯಥ. ಹೊಸ ಬೆಳಕನ್ನು ಹೊರಗಿನಿಂದ ತಂದು ನಿಲ್ಲಿಸಿದ್ರೂ ಇಷ್ಟು ಚಂದ ಬೆಳಕನ್ನು ಚೆಲ್ಲುವುದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇದು ಒಳಗೆ ಹೊರಗೆ ಎರಡೂ ಕತ್ತಲೆಯನ್ನು ಕಳೆಯಬಲ್ಲ ಬೆಳಕು. ಇದು ಹೊರಗಿನ ಪರಿಸರವನ್ನು ಮಾತ್ರ ಪರಿಚಯಿಸ್ತಾ ಇಲ್ಲ, ನನ್ನನ್ನು ಕೂಡ ನನಗೆ ಪರಿಚಯಿಸ್ತಾ ಇದೆ, ನನ್ನ ಬಗೆಗೂ ಕೂಡ ನನ್ನ ಆಂತರ್ಯವನ್ನು ಅರ್ಥ ಮಾಡಿಸ್ತಾ ಇದೆ. ಎಂಥ ಬೆಳಕಿದು? ವಯಂತು ಪುರುಷೌ ವ್ಯಾಘ್ರ ಐಕ್ಷ್ವಾಕಾಃ ಕ್ಷತ್ರಬಂಧವಃ ಮುಚುಕುಂದ ಇತಿ ಖ್ಯಾತಃ ಯೌವನಾಶಾತ್ಮಜ ಪ್ರಭೋ. ಮಾಂಧಾತ್ಮೇನ ಮೊಮ್ಮಗ ಮಾಂಧಾತೃವಿನ ಮಗ, ಯೌವನಾಶ್ವ ಅಂದರೆ ಮಾಂಧಾತೃ, ಅವನ ತನಯ. ನಾನು ಮುಚುಕುಂದ ಅಂತ ತನ್ನ ಹೆಸರನ್ನು ತಾನೇ ಪರಿಚಯಿಸಿಕೊಂಡ. ನಾನು ಯಾರು ಅಂತ ಗೊತ್ತುಂಟ ಅಂತ ಕೇಳ್ಬೋದಿತ್ತು. ಇಲ್ಲಿ ತನಕ ಬಂದಿದ್ದಿ, ನಾನು ಯಾರು ಅಂತ ಪರಿಚಯ ಇದ್ದು ಬಂದಿದ್ಯೋ ಅಂತ ಕೇಳಬಹುದಿತ್ತು. ಅವನಿಗೆ ಶರಣಾಗುವ ಮನಸ್ಸಿನಿಂದ ಸಮಗ್ರವನ್ನು ಹೇಳಿಕೊಡುತ್ತಾನೆ. ನಾನು ಐಕ್ಷ್ವಾಕುವಿನ ವಂಶದವನು, ಮಾಂಧಾತೃವಿನ ಮಗ, ಮುಚುಕುಂದ ಅಂತ ನನ್ನನ್ನು ಕರೀತಾರೆ. ಚಿರಪ್ರಜಾಗರ ಅಕ್ರಾಂತ, ಬಹಳ ಕಾಲದಿಂದ ಎಚ್ಚರವನ್ನು ಕೆಟ್ಟಿದ್ದೆ ಅಂದರೆ ನಿದ್ದೆ ಮಾಡಿದ್ದೆ. ನಿದ್ರೆಯ ಉಪಹಿತೇಂದ್ರಿಯ, ಇಂದ್ರಿಯಗಳು ನಿದ್ದೆಯಿಂದ ಗಾಢವಾಗಿ ನಿದ್ದೆ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಾಗ ಕೇಳಿದ ನಿದ್ದೆಯಲ್ಲಿದ್ದೆ. ಶಯೇಸ್ಮಿನ್ ವಿಪಿನೆ ಕಾವಂ ಕೇನಾ ಪಿತ್ಥಾಪಿತೋಧುನ, ಯಾರೋ ಒದ್ರು ಒದ್ದವರ ಕಂಡೆ, ಕಂಡೊಡನೆ ಸುಟ್ಟು ಸತ್ತು ಹೋದ. ಯಾರವನು ಗೊತ್ತಿಲ್ಲ. ಈ ಗಾಢವಾದ ಕಾಡಿನಲ್ಲಿ ಹುಡುಕಿಕೊಂಡು ಬಂದ ನೀನಾರು? ಸೋಪಿ ಭಸ್ಮೀಕೃತೋ ನೂನಂ ಆತ್ಮೀಯೇನೈವ ಪಾಪ್ಮನ. ನನಗನಿಸುತ್ತೆ ಅವನು ಸುಟ್ಟು ಹೋದದ್ದಕ್ಕೆ ನನ್ನ ನೋಟವೇ ಏನು ಕಾರಣ ಅಲ್ಲ. ಎಷ್ಟು ಚಂದ ಹೇಳ್ತಾನೆ ಅಂದರೆ ಆತ್ಮೀಯ ಪಾಪ್ಮನ, ಇಲ್ಲಾಂದರೆ ಅವನು ನನ್ನ ಹತ್ರ ಬಂದು ಅಂದರೆ ಆ ಭರವಸೆಯ ಮಾತಿನಲ್ಲಿ ನಾನು ತಪ್ಪಿಯೂ ತಪ್ಪು ಕೆಲಸ ಮಾಡಲ್ಲ ಅನ್ನೋದು ಒಂದು ಸೂಚನೆ. ಅಂದರೆ ಅದು ಭಗವಂತ ನಡೆಸಿದ್ದು ಅನ್ನೋದು ಮುಂದೆ ಮಾತಾಡ್ತಾನೆ. ಆದರೆ ಯಾವನೋ ಒಬ್ಬ ಸುಟ್ಟು ಹೋಗಿದ್ದಾನೆ,
ಅವನೇ ಹುಡುಕಿಕೊಂಡು ಬಂದು ಸತ್ತಿದ್ದಾನೆ ಅಂದ್ರೆ ಅವನ ಪಾಪವೇ ಅವನನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ನಾನು ಈಗ ತಪ್ಪು ನನ್ನದಾಗುದು ಯಾವಾಗ ಅಂದ್ರೆ ಹುಡುಕಿ ನಾನೇ ಒಬ್ಬರನ್ನ ಸುಟ್ಟು ಬಿಟ್ರೆ ಅದು ದೋಷ. ಮಲಗಿದ್ದವನನ್ನು ಎಬ್ಬಿಸಿ ಸುಟ್ಟು ಹೋಗ್ತಾನೆ ಅಂದ್ರೆ ಅವನ ಪಾಪವನ್ನಲ್ಲಿ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ ನನಗೆ ಅರ್ಥ ಆಗಿದೆ. ಆದ್ರೆ ಇಲ್ಲಿಯ ತನಕ ಕರ್ಕೊಂಡು ಬಂದು ತೇಜಸಾತೆ ಅವಿಶಕ್ಯನು ನಾನು ನನ್ನ ಕಣ್ಣಿನ ಬೆಳಕಿನಿಂದ ಸುಟ್ಟದ್ದು ಹೌದು, ಆದ್ರೆ ನಿನ್ನನ್ನು ನೋಡಿದಾಗ ಆ ಸುಡುವಿಕೆ ಮುಂದುವರಿತಾ ಇಲ್ಲ, ಕಣ್ಣು ತಣ್ಣಗಾಗಿದೆ, ನಿನ್ನ ನೋಟವನ್ನು ಮತ್ತಷ್ಟು ನೋಡಬೇಕು ಅಂತನ್ನುವ ಅಂತರಂಗದ ಬಯಕೆ ಹೆಚ್ಚಾಗಿದೆ. ಏವಂ ಸಂಭಾಷಿತೋ ರಾಜ್ಞ ಭಗವಾನ್ ಭೂತಭಾವನಃ. ಅವನು ಮಾತಾಡ್ತಾ ಇರಬೇಕಾದ್ರೆ ಪ್ರತಿಯಾಗಿ ಕೃಷ್ಣನು ಕೂಡ ಪ್ರತ್ಯಾಹ ಪ್ರಹಸನ್ ನಗುತ್ತಲೇ ಕೃಷ್ಣ ಮಾರುತ್ತರ ನೀಡಿದ. ಮೇಘಪ್ರಾದ ಗಧೀರಯ, ಗುಡುಗು ನುಡಿದಾಗ ಏನು ಗಡುಸಾದ ಧ್ವನಿ ಇರುತ್ತೋ ಅಂತೆಯೇ ಮೆತ್ತನೆ ಪ್ರೀತಿಯಿಂದ ಇಷ್ಟಪಡುವಂತೆ ಮಾತಾಡಿದ. ಜನ್ಮ ಕರ್ಮಾಭಿಧಾಯಿನಿ ಸಂತಿ ಮೇಂಗ ಸಹಸ್ರಶಃ. ಅವನು ಕೇಳಿದ್ದು ನೀನು ಎಲ್ಲಿ ಹುಟ್ಟಿದ್ದಿ, ಯಾವಾಗ ಹುಟ್ಟಿದ್ದಿ, ಯಾರು ನಿನಗೆ ತಂದೆ ತಾಯಿ ಅಂತೆಲ್ಲ ಕೇಳಿದ್ದ. ಅದಕ್ಕೆ ಅವನು ಹೇಳುದು, ನನ್ನ ಜನ್ಮಗಳನ್ನು ಎಷ್ಟು ಅಂತ ಹೇಳಿ, ನನ್ನ ಕರ್ಮಗಳನ್ನು ಏನು ಅಂತ ಬಣ್ಣಿಸಲಿ, ಇದು ಹೇಳಿ ಮುಗಿಯುವಂಥದ್ದಲ್ಲ, ಅನೇಕಾನಿ ಸಂತಿ, ಲೆಕ್ಕ ಇಲ್ಲದಷ್ಟಿದೆ. ಈ ಮಾತು ಯಾಕೆ ಇಷ್ಟು ಮುಖ್ಯ ಆಯಿತು ಅಂದ್ರೆ ಇದನ್ನು ತಿಳ್ಕೊಳ್ಬೇಕಾದದ್ದು ಮುಚುಕುಂದನಿಗೆ ಅಪೇಕ್ಷಿತ. ಕೃಷ್ಣ ಅದನ್ನು ಹೇಳ್ತಾನೆ ಕೂಡ. ಗೀತೆಯಲ್ಲಿ ಒಂದು ಎಚ್ಚರ ಕೊಡ್ತಾನೆ, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾದ ಮುಖ್ಯ ಸಂಗತಿಗಳಲ್ಲಿ ಒಂದು, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ. ಯಾರು ತಾತ್ವಿಕವಾಗಿ ದೇವರ ಹುಟ್ಟು ಮತ್ತು ಕರ್ಮಗಳನ್ನು ಸಾವು ಅಂತ ಹೇಳಿಲ್ಲ. ಜನ್ಮ ಮತ್ತು ಕರ್ಮ, ಜನ್ಮ ಅಂದರೆ ಕೇವಲ ಅವತಾರ, ಜನ್ಮವೆಂಬುದು ಅವತಾರ ಅಷ್ಟೇ. ದೇವರಿಗೆ ನಮ್ಮ ಹಾಗೆ ಶರೀರವನ್ನು ಪಡೆದುಕೊಳ್ಳುವುದಕ್ಕಾಗಿ ಮೈ ಮರೆತು ಮೂರ್ಛೆ ಬಿದ್ದು ಗರ್ಭತ ಸೇರಿ ಇನ್ನೇನೋ ಕೀವು ಮಾಂಸ ರಕ್ತ ಮಧ್ಯದಲ್ಲಿ ಹುಟ್ಟಿ ಬರುವಂತಹದ್ದು ಇಲ್ಲ. ಹಾಗಾಗಿ ಸಹಸ್ರಶಃ ಸಂತಿ, ಸಾವಿರಾರು ಲೆಕ್ಕ ಇಲ್ಲದಷ್ಟಿದೆ. ನ ಶಕ್ಯಂತೆ ಅನುಸಂಖ್ಯಾತು, ನಿನಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ರೂಪ ಕರ್ಮಗಳ ಗಣನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನಿನಗೆ ಬಂದ ಬಯಕೆಗೆ ಒಂದಿಷ್ಟು ತಣ್ಣನೆಯ ಉತ್ತರವನ್ನಂತೂ ನೀಡುತ್ತೇನೆ, ಹೆದರಬೇಡ. ಕಶ್ಚಿದ್ರಜಾಂಸಿ ವಿಮಮೇ ಪಾರ್ಥಿವಾನ್ಯರು ಜನ್ಮಭಿಹಿ. ನನ್ನ ಹುಟ್ಟಿನಿಂದ ಒಂದು ಬಾರಿ ಏನಾಗಿತ್ತು ಅಂದರೆ ಭೂಮಿ ಒಂದು ಸಣ್ಣ ರಜಸ್ಸಿನಂತೆ ಆಗಿತ್ತು. ಸುಮ್ಮನೆ ಒಂದೊಂದೇ ಹೇಳ್ತಾ ಹೋಗ್ತಾನೆ, ಒಂದಿಷ್ಟು ಮಾತಾಡ್ತಾನೆ. ಅಂದರೆ ವಾಮನನ ನಂತರ ಬಂದ ತ್ರಿವಿಕ್ರಮನ ಪಾದದ ಬುಡದಲ್ಲಿ ಈ ಜಗತ್ತು ಅನ್ನೋದು ಸಣ್ಣ ಧೂಳಿನ ಕಣವಾಯಿತು. ಸಮೂಢಮಸ್ಯ ಪಾಂ ಸುರೇ, ಕಾಲಬುಡದ ಉಗುರ ತುದಿಯ ಕೊನೆಯ ಭಾಗದ ಸಣ್ಣ ಕಣದಂತೆ ಈ ಭೂಮಿ ಅವನಿಗೆ ಲೆಕ್ಕವೇ ಇಲ್ಲದಂತಿತ್ತು. ಇಂಥ ಅನೇಕ ಕಣಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ಸದಾ ರಕ್ಷಣೆಯನ್ನು ನೀಡುವವ. ಅನುಕ್ರಮಂತೋ ನೈವಾಂತಂ ಗಚ್ಚಂತಿ ಪರಮರ್ಷಯ. ಮೂರು ಕಾಲದಲ್ಲಿಯೂ ಅನೇಕ ರೀತಿಯ ಹುಟ್ಟುಗಳನ್ನು ಪಡೆದ, ನನ್ನ ಗುಣಕರ್ಮಗಳನ್ನು ತಿಳಿಸುವ, ಅನೇಕ ಜನ್ಮಗಳ ಬಗ್ಗೆ ಎಷ್ಟು ಬಣ್ಣಿಸಿ ಏನು ನಾನು ಹೇಳಬಲ್ಲೆ, ನೀನು ಲೆಕ್ಕಿಸಲಾರೆ, ನೀನು ಅರ್ಥೈಸಿಕೊಳ್ಳಲಾರೆ, ನೀನು ಅದನ್ನು ಧರಿಸಲಾರೆ. ಆದರೆ ಬೇಕಾದಷ್ಟಿದೆ ಅನ್ನೋದನ್ನು ನಾನು ಹೇಳುತ್ತೇನೆ. ತಥಾಪ್ಯದ್ಯತನಾನ್ಯಂಗ ಶೃಣುಶ್ವಗದತೋ ಮಮ ಪ್ರಾರ್ಥಿತಸ್ತು ವಿರಿಂಚೇನ ಪುರಾಹಂ ಧರ್ಮಗುತ್ತಯೇ. ಚತುರ್ಮುಖನೇ ಮೊದಲಾದ ದೇವತೆಗಳೆಲ್ಲರೂ ಕೂಡ ಭೂಮಿಯಲ್ಲಿ ಒದಗಿದ ಭಾರದ ಹೊರೆಯನ್ನ ತಾಳಲಾರದೆ ರಕ್ಷಿಸುವಂತ ಗೋವಿನ ರೂಪದಲ್ಲಿ ಬಂದು ಕೇಳಿದಾಗ ವಿರಿಂಚನ ಮಾತಿಗೆ ಒಪ್ಪಿ ನಾನು ಕೃಷ್ಣನಾಗಿ ಭೂಮೇಹಿ ಭಾರಾಯಮಾಣಾಂ ಅಸುರಾಣಾಂ ಕ್ಷಯಾಯ ಚ. ಭೂಮಿಗೆ ಒದಗಿದ ಭಾರವನ್ನ ಅಸುರರಿಂದುಂಟಾದ ಅನ್ನದಂಡ ಅಂತ ಬಯಸಿಕೊಳ್ಳುವಂತಹ ಗುಣ ಇರುವ ಅವರ ಕ್ಷಯಕ್ಕಾಗಿ ನಾಶಕ್ಕಾಗಿ ಅವತೀರ್ಣೋ ಯದುಕುಲೇ ಗೃಹೇ ಆನಕ ದುಂದುಭೇ. ಯಾರ ಹುಟ್ಟಿನ ಹೊತ್ತಿನಲ್ಲಿ ದೇವತೆಗಳು ತಮ್ಮ ದುಂದುಬಿಯನ್ನು ಜೋರಾಗಿ ಬಾರಿಸಿದರೋ ಅಂತಹ ವಸುದೇವನ ಮಗ ನಾನು. ಅಲ್ಲ, ವಸುದೇವ ಹುಟ್ಟಿದಾಗ ದುಂದುಬಿ ಯಾಕೆ ಬಾರಿಸಿದ್ದು ಅಂದರೆ ಕೃಷ್ಣ ಇವನಲ್ಲಿ ಹುಟ್ಟುತ್ತಾನೆ ಅಂತನ್ನುವ ಖುಷಿಗೆ ಅವನು ಹುಟ್ಟುವಾಗಲೇ ದುಂದುಬಿ ಬಾರಿಸಿದ್ದು. ಇದು ದೇವತೆಗಳು ಉತ್ಕರ್ಷವನ್ನು ಇಷ್ಟಪಡುವ ರೀತಿ. ವದಂತಿ ವಾಸುದೇವೇತಿ, ನನ್ನನ್ನು ವಾಸುದೇವ ಅಂತ ಕರೀತಾರೆ. ವಸುದೇವ ಸುತೇತಿ ಮಾಂ, ಕೆಲವೊಮ್ಮೆ ವಸುದೇವನ ಮಗ ಅಂತನೂ. ಅಂದರೆ ಇದರಲ್ಲಿ ಎರಡು ಅಂಶ ಇದೆ, ವಾಸುದೇವ ಅಂತ ಹೇಳಿದ್ರಲ್ಲಿ ಮುಗ್ದೋಯ್ತು, ಮತ್ತೆ ವಸುದೇವ ಸುತೇತಿ ಚ ಯಾಕೆ ಬೇಕಿತ್ತು ಅಂದರೆ ಕೆಲವರು ಪ್ರಾಕೃತವಾಗಿ ನನ್ನನ್ನು ಗುರುತಿಸ್ತಾರೆ, ಇನ್ನು ಕೆಲವರು ಅಪ್ರಾಕೃತವಾಗಿ ನನ್ನನ್ನು ಗುರುತಿಸ್ತಾರೆ ಅಂತ. ಅಪ್ರಾಕೃತವಾಗಿ ಗುರುತಿಸುವುದನ್ನು ಕೃಷ್ಣ ತಾನೇ ಹೇಳಿಕೊಂಡಂತೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ. ಯಾಕೆಂದ್ರೆ ವಾಸುದೇವ ಸಂಕರ್ಣ ಪ್ರದ್ಯುಮ್ನ ನಿರುದ್ಧ ನಾರಾಯಣ ಅನ್ನುವ ಪಂಚರೂಪಿ ಉಪಾಸನೆಯ ಮಧ್ಯದಲ್ಲೂ ಈ ವಾಸುದೇವ ಅನ್ನೋ ರೂಪ ಇದೆ. ಕೃಷ್ಣ ಬರುವ ಮುನ್ನವೇ ಉಪನಿಷತ್ತಿನಲ್ಲಿ ಋಷಿಗಳು ಕಂಡ ಸಂಗತಿ.
ಹಾಗಿದ್ರೆ ಈ ವಾಸುದೇವ ಅನ್ನೋದು ವಸುದೇವನ ಮಗ ಅನ್ನೋದಕ್ಕಿಂತ ಬೇರೆಯದೇ ಒಂದು ಅರ್ಥವನ್ನು ಹೇಳ್ತಾ ಇದೆ ಅಂತಾಯ್ತು. ತುಂಬ ಅರ್ಥ ಇದೆ. ಗೀತೆ ಭಾಗವತವೇ ಒಂದು ಅರ್ಥವನ್ನು ಹೇಳುತ್ತೆ. ಸತ್ವಂ ವಿಶುದ್ಧಂ ವಸುದೇವ ಸಂಗೀತಂ ಅಂತ ಶುದ್ಧವಾದ ಮನಸ್ಸಿನಲ್ಲಿ ಆವಿರ್ಭವಿಸುವವನು ಅನ್ನುವ ಅರ್ಥದಲ್ಲಿ ಹೇಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ವಾಸಯತಿ ದೇವಯತಿ, ಬದುಕುವಂತೆ ಎಲ್ಲ ಕಡೆಗೆ ವಾಸವನ್ನು ಮಾಡುವಂತೆ ಅನುಕೂಲ ಮಾಡ್ತಾನೆ, ಅವಕಾಶ ಕೊಟ್ಟು ಮತ್ತೆ ದಾರಿಯನ್ನು ತೋರಿಸಿ ಬೆಳಕಿನತ್ತ ಕರೆದೊಯ್ತಾನೆ. ಅಥವಾ ವಾಸಯತಿ ಆವರಣಗೊಳ್ಳುವಂತೆ ಮಾಡ್ತಾನೆ, ಯಾರಿಗಿನ್ನೂ ಯೋಗ್ಯತೆ ಪಕ್ವವಾಗಿಲ್ಲ ಅಥವಾ ಯೋಗ್ಯತೆಯೇ ಇಲ್ಲ ಅಂಥವರಿಗೆ ಆವರಕವಾಗಿ ನಿಲ್ತಾನೆ. ಏನೂ ಸತ್ಯ ಗೊತ್ತಾಗುದಿಲ್ಲ, ಎಲ್ಲ ಸತ್ಯ ಕಣ್ಣ ಮುಂದೆ ಇದ್ರೂ ಅವನಿಗೆ ಮಂಕಬೂದಿ ಎರಚಿದಂತೆ ಏನೋ ಅವನಿಗೆ ಬೇಕಾದ್ದನ್ನೇ ತಿಳ್ಕೊಂಡು ಹೋಗ್ತಾನೆ ಹೊರತು ಅಲ್ಲೇನಿದೆ ಅನ್ನೋದನ್ನು ತಿಳಿಯುವ ಶಕ್ತಿ ಅವನಿಗೆ ಬರುವುದಿಲ್ಲ. ಆದರೆ ಯಾವಾಗ ಕಾಲ ಪಕ್ವವಾಯಿತೋ ಆವಾಗ ದೇವಯತಿ ಅವನಿಗೆ ಸತ್ಯವನ್ನು ತೋರುಕೊಡ್ತಾನೆ. ಅಥವಾ ಕಣ್ಣಿಗೆ ಕಾಣುವ ಸೊತ್ತು ಕಾಣದ ಸೊತ್ತು ಎರಡಿದೆ, ಮಣ್ಣು ನೀರು ಬೆಂಕಿ ಇದು ಕಾಣುವ ಸೊತ್ತು, ಗಾಳಿ ಮತ್ತು ಆಕಾಶ ಕಾಣದ ಸೊತ್ತು. ಕಾಣುವ ಸೊತ್ತಿನ ಮೂಲಕ ತನ್ನನ್ನು ಪರಿಚಯಿಸ್ತಾನೆ, ಕಾಣದ ಸೊತ್ತಿನಿಂದಲೂ ತನ್ನ, ಯಾಕೆಂದ್ರೆ ಆಕಾಶ ಸ್ಥಲ್ಲಿಂಗಾತ್, ಆಕಾಶವೂ ಕೂಡ ಭಗವಂತನ ಇರವನ್ನ ನಮಗೆ ಅರಿಕೆಗೆ ತಂದುಕೊಡುವಂಥದ್ದು. ಹೀಗೆ ಜಗತ್ತಿನಲ್ಲಿ ವಾಸುದೇವ ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತ, ಬದುಕಿನ ಎಲ್ಲವನ್ನೂ ಕೂಡ ಅವಕಾಶವಾಗಿ ಇತ್ತು, ಪ್ರದನಾಗಿ ಅವಕಾಶ ಪ್ರದನಾಗಿ ಜೀವ ಉಳಿಸುವುದಕ್ಕಾಗಿ ಶರೀರದಲ್ಲಿ ಉಳಿದ ಎಲ್ಲ ರಕ್ತ ಪರಿಚಲನೆ ಮೊದಲಾದ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ವಾಸುದೇವನಾಗಿ ನಿಂತು ನಮ್ಮನ್ನು ರಕ್ಷಿಸುವವನು ಅಂತ ನನ್ನನ್ನು ಋಷಿಮುನಿಗಳು ಕರೆದು ಕೊಂಡಾಡುತ್ತಾರೆ. ಸಾಮಾನ್ಯರು ವಸುದೇವನ ಮಗ ಅಂತ ಗುರುತಿಸ್ತಾರೆ, ಯಶೋದೆಯ ಕಂದ ಅಂತ ಹೇಳುತ್ತಾರೆ, ದೇವಕಿಯ ಗರ್ಭದಲ್ಲಿ ಉದಿಸಿದವ ಅಂತ ಹೇಳುತ್ತಾರೆ. ಹೀಗೆ ಅವರವರು ಅವರವರನ್ನು ಕಾಣುತ್ತಾರೆ. ಕಾಲನೇಮಿರ್ ಹತಃ ಕಂಸಃ, ಈಗಾಗಲೇ ನಾನು ಕಾಲನೇಮಿಯ ಸ್ವರೂಪದಲ್ಲಿ ಇರುವ, ಅಂದರೆ ಕಾಲನೇಮಿಯನ್ನು ಅವತಾರದ ಪ್ರಕ್ರಿಯೆಯನ್ನು ಯಾರೋ ಆಮೇಲಿನವರು ಹೇಳಿದ್ದಲ್ಲ, ಕೃಷ್ಣನೇ ಭಾಗವತದಲ್ಲೇ ಬಂದ ಮಾತು, ಕಾಲನೇಮಿಹಿ ಹತಃ ಕಂಸಃ, ಕಾಲನೇಮಿ ಸ್ವರೂಪದಲ್ಲಿರುವಂತಹ ಕಂಸ ನನ್ನ ಕೈಯಿಂದ ಸತ್ತಿದ್ದಾನೆ. ಪ್ರಲಂಬಾದ್ಯಾಶ್ಚ ಸದ್ವಿಷಃ, ಪ್ರಲಂಬ ಮೊದಲಾದಂತಹ ಅನೇಕ ರಕ್ಕಸರು ಹುಡುಗನ ರೂಪದಲ್ಲಿ ಬಂದು ಕೃಷ್ಣನನ್ನು ಕೊಲ್ಲುವುದಕ್ಕಾಗಿ, ಆದರೆ ನೇರ ಹಾಗೆ ಕೊಲ್ಲುವುದಕ್ಕೆ ಪ್ರಯತ್ನ ಪಡದೆ ಅವನ ಸುತ್ತಲಿನವರನ್ನ ನಾಶಪಡಿಸಬೇಕು ಅಂತ ಬಲರಾಮನನ್ನು ಎತ್ತಿಕೊಂಡು ಹೋದ. ಬಲರಾಮ ಗಾಬರಿಯಿಂದ ಕಂಗೆಟ್ಟಾಗ ಅವನ ಮೂಲ ರೂಪವನ್ನು ನೆನೆಯುವಂತೆ ಮಾಡಿ ಭಾರವನ್ನು ಬೀಳಿಸಿ ಅವನನ್ನು ಕೆಳಕ್ಕೆ ಉರುಳಿಸಿ ಪ್ರಲಂಬಾಸುರನನ್ನು ಕೊಲ್ಲಿಸಿದ. ಹಾಗಾಗಿ ಕೆಲವೊಮ್ಮೆ ಪ್ರಲಂಬಘ್ನ ಅಂತ ಕೃಷ್ಣನನ್ನು ಕರೆಯುವುದಿದೆ. ಅದರ ಉದ್ದೇಶ ಏನು ಅಂದರೆ, ಬಲರಾಮನೇ ಕೊಂದದ್ದಾದರೂ ಬಲರಾಮನಿಂದ ಅವನ ಮೂಲವನ್ನು ನೆನೆಸಿ ಕೊಲ್ಲಿಸಿದವನಾದ್ರಿಂದಾಗಿ ಭಗವಂತನೇ ನಿಜವಾಗಿ ಪ್ರಲಂಬಘ್ನ. ಅದನ್ನು ಇಲ್ಲಿ ಸದ್ವಿಷ, ಸಜ್ಜನರನ್ನು ಯಾವಾಗಲೂ ದ್ವೇಷ ಮಾಡುವಂತಹ ಪ್ರಲಂಬಾದ್ಯಾಹ, ಇವರೊಬ್ಬರಲ್ಲ ಇಂಥ ಅನೇಕ ರಕ್ಕಸರನ್ನು ನಾನು ಕೊಂದಿದ್ದೇನೆ. ಈಗ ನನಗೆ ಪ್ರಶ್ನೆ ಬಂತಲ್ಲ, ಕೋಯಂ ಇಲ್ಲಿ ನನ್ನ ಕೈಗೆ ನನ್ನ ಕಣ್ಣಿಗೆ ಬಿದ್ದು ಸುಟ್ಟು ಹೋದವನಾರು? ಅಯಂಚ ಯವನೋ ದಗ್ಧಃ ರಾಜನ್ಸ್ತೇ ತಿಗ್ಮ ಚಕ್ಷುಷ, ನಿನ್ನ ತೀಕ್ಷ್ಣವಾದ ತಪೋಮಯವಾದ ಕಣ್ಣಿನಿಂದ ಸುಟ್ಟು ಹೋದವನಿನ್ನಾರು ಅಲ್ಲ ಯವನ. ಸೋಹಂ ತವಾನುಗ್ರಹಾರ್ಥಂ ಗುಹಾಮೇತಾಂ ಉಪಾಗತಃ, ನಿನ್ನನ್ನು ಉದ್ಧರಿಸುವುದಕ್ಕಾಗಿ ಇಲ್ಲಿಯ ತನಕ ಬಂದಿದ್ದೇನಪ್ಪ, ಪ್ರಾರ್ಥಿತ ಪ್ರಚುರಂ ಪೂರ್ವಂ. ನೀನು ಮಾಡಿದ ಪ್ರಾರ್ಥನೆ ಈಗ ಅಲ್ಲ, ಬಹಳ ಹಿಂದೆ ನೀನು ಪ್ರಾರ್ಥನೆ ಮಾಡಿದ್ದಿ, ಅದನಿಗೆ ಒಂದು ಸತ್ಯ ಅರ್ಥ ಆಯಿತು. ನಾವು ಇವತ್ತು ಮಾಡಿದ ಪ್ರಾರ್ಥನೆಗೆ ನಾಳೆನೇ ನಮಗೆ ಫಲ ಸಿಗುತ್ತೆ ಅಂತಿಲ್ಲ, ಅಥವಾ ನಾವು ಇವತ್ತು ಮಾಡಿದ ಪ್ರಾರ್ಥನೆಗೆ ನಾಳೆ ಫಲ ಸಿಗಲಿಲ್ಲ ಅಂದರೆ ದೇವರು ನಾವು ಮಾಡಿದ ಪ್ರಾರ್ಥನೆ ದಿನ ಹೋದಾಗೆ ಮರೆತು ಅಡಿಗೆ ಬಿದ್ದು ಅದು ಧೂಳು ಹಿಡಿಯಿತು ಅಂತಾಗುವುದಿಲ್ಲ. ಜನ್ಮಾಂತರಗಳಲ್ಲಿ, ಯುಗಾಂತರಗಳಲ್ಲಿ, ಮನ್ವಂತರಗಳ ಅಂತರದಲ್ಲಿಯೂ ಕೂಡ ನೆನಪಿಟ್ಟುಕೊಂಡು ಕೊಡಬೇಕಾದ ಆ ಗಂಟನ್ನು ಮತ್ತೆ ನಮ್ಮ ಕೈಗೆ ಒಪ್ಪಿಸ್ತಾನೆ ಅನ್ನೋದನ್ನು ಇಲ್ಲಿ ಪೂರ್ವಂ ಪ್ರಾರ್ಥಿತ ಭವಾನ್, ಬಹಳ ಹಿಂದೆಯೇ ನೀನು ನನ್ನನ್ನು ಪ್ರಾರ್ಥಿಸಿದ್ದೆ. ತ್ವಯಾಹಂ ಭಕ್ತವತ್ಸಲ, ನಾನು ಭಕ್ತರ ಪ್ರಾರ್ಥನೆಯನ್ನು ಮರೆಯುವುದಂತಿಲ್ಲ, ನನಗೆ ಮರೆತು ಹೋಗುವುದೂ ಇಲ್ಲ. ವರಾನ್ ಮಣೀಶ್ವರ, ಈಗ ನಿನಗೆ ವರವನ್ನು ನೀಡುವುದಕ್ಕಾಗಿ ನಾನು ಎದುರುಗೊಂಡಿದ್ದೇನೆ, ಕೇಳು. ಸರ್ವಾನ್ ಕಾಮಾನ್ ದದಾಮಿತೆ, ನೀನು ಏನು ಕೇಳಿದರೂ ಕೊಡ್ತೇನೆ. ಸಾಮಾನ್ಯ ಚತುರ್ಮುಖಾದಿಗಳು ಸಾವೊಂದು ಬಿಟ್ಟು ಬೇರೆ ಕೇಳಪ್ಪ ಅಂತ ಹೇಳಿದರು, ಆದರೆ ದೇವರು ಕೇಳುವುದೇ ಇಲ್ಲ. ಮತ್ತೆ ದೇವರು ಅಂಥವರಿಗೆ ಕೇಳುವುದೂ ಇಲ್ಲ, ಕಾಣಿಸುವುದಿಲ್ಲ, ಕೇಳುವುದೂ ಇಲ್ಲ. ಒಂದು ಗಮನಿಸಬೇಕಾದದ್ದೇನು ಅಂದರೆ, ದೇವರ ವರವನ್ನು ಪಡೆದು ಮತ್ತರಾಗಿ ಸತ್ತವರಿಲ್ಲ, ಮತ್ತರಾಗಿ ದಾರಿ ತಪ್ಪಿದವರು ಮತ್ತೆ ಮೇಲೆ ಹತ್ತಿದವರಿದ್ದಾರೆ. ಆದರೆ ಉಳಿದ ದೇವತೆಗಳಿಂದ ವರ ಪಡೆದು ಮತ್ತರಾಗಿ ಒಳ್ಳೆಯವರು ಇದ್ದಾರೆ, ಉಳಿದ ದೇವತೆಗಳಿಂದ ವರ ಪಡೆದು ಎತ್ತರಕ್ಕೆ ಏರಿದವರಿದ್ದಾರೆ. ಆದರೆ
ಹೆಚ್ಚಿನವರು ದಾರಿ ತಪ್ಪುವವರೇ. ಕೊನೆಗೆ ಭಗವಂತನಿಂದ ವಧ್ಯರಾಗಿ ಲೋಕಕ್ಕೆ ಉದ್ಧಾರ ಆಗುವಂಥ ಕಾರ್ಯವನ್ನು ಮಾಡ್ತಾರೆ. ಹೀಗೆ ಯವನ, ನಿನ್ನ ಕೈಯಿಂದ ಸತ್ತದ್ರಿಂದ ನೀನು ಮತ್ತೂ ಒಂದು ಉಪಕಾರವನ್ನು ನನಗಾಗಿ ಮಾಡಿದ್ದಿ ಅನ್ನುವ ಕಾರಣಕ್ಕಾಗಿ ಸರ್ವಾನ್ ಕಾಮಾನ್ ದದಾಮಿತೆ, ಬಯಸಿದೆಲ್ಲವನ್ನೂ ನೀಡಬಲ್ಲೆ. ಮಾಂ ಪ್ರಪನ್ನೋ ಜನ ಕಶ್ಚಿತ್ ನ ಭೂಯೋರ್ ಹತಿ ಶೋಚಿತುಂ. ಇದು ಅವನ ಪ್ರತಿಜ್ಞೆ. ಯಾರಾದರೂ ನನಗೆ ಶರಣಾಗಿ ಬಂದವನಿದ್ದರೆ ಅವನೆಂದೂ ಕೂಡ ದುಃಖಕ್ಕೆ ಒಳಗಾಗಲಾರ. ಅವನು ಎಂಥ ಕಟುಕನೇ ಇರಲಿ, ಭಗವಂತನೇ ನನಗೆ ಶರಣು ಅಂತ ಬಂದನೋ ಮತ್ತೆ ಅವನು ದಾರಿ ತಪ್ಪುವುದಿಲ್ಲ. ಅಥವಾ ಅವನು ಮುಂದೆ ದೇವರನ್ನು ನಂಬಿದ್ದಕ್ಕೆ ಎಂಥ ಪರಿಸ್ಥಿತಿ ಬಂತು ನೋಡಿ. ನಾವು ಅರೆಬರೆ ತಿಳಿದು ಮಾತಾಡುವುದಿದೆ, ಆದರೆ ಅದು ಪೂರ್ತಿ ಸತ್ಯ ಅಲ್ಲ. ಈ ಕ್ಷಣದಲ್ಲಿ ಏನೋ ಅನುಭವಿಸ್ತಾ ಇದ್ದಾನೆ ಅಂದರೆ ಕೊಡಬೇಕಾದ ಆಯ್ಕೆ ದೇವರ ಹತ್ರ ದೊಡ್ಡದಿದೆ, ಅದಕ್ಕೆ ಟೈಮ್ ಬರಬೇಕಿದೆ ಅಷ್ಟೇ ಅರ್ಥ. ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು 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 ಅಂತ. ನಮಗೇನು ಅಂದರೆ ತಾಳ್ಮೆ ಇಲ್ಲ. ಮಗು ಏನೋ ಒಂದನ್ನು ಬಯಸುತ್ತೆ, ಅಮ್ಮ ಅದು ಸರಿ ಇಲ್ಲ. ಯಾಕೆಂದ್ರೆ ಆ ಮಗು ಯಾಕೆ ಬಯಸಿತು ಅಂದರೆ ಪಕ್ಕದಲ್ಲಿ ಯಾರೋ ಒಬ್ರು ಹಾಕೊಂಡು ಓಡಾಡ್ತಾ ಇದ್ರು, ಪಕ್ಕದ ಮನೆಯ ಮಗು, ಇನ್ಯಾರೋ ಒಂದು ಶಾಲೆಯಲ್ಲಿ ಕ್ಲಾಸ್ಮೇಟು ಯಾರೋ ಹಾಕೊಂಡು ತಿರುಗಾಡ್ತಾ ಇದ್ರು. ಅದು ಬಹಳ ಚಂದನೂ ಇತ್ತು, ಕಣ್ಣಿಗೆ ಕಾಣುವುದಕ್ಕೆ ಹಬ್ಬವೇ. ಆದರೆ ಅಮ್ಮನ ಹತ್ರ ಬಂದು ಕೇಳಿದಾಗ ಅಮ್ಮನಿಗೆ ಹಬ್ಬದ ಹಿಂದೆ ಇರುವ ಗುಟ್ಟು ಗೊತ್ತಿತ್ತು, ಅದು ಅಲ್ಲೇ ರಸ್ತೆ ಬದಿಯಲ್ಲಿ ಕೊಂಡ ಸೊತ್ತು. ಅದು ಬಹಳ ದಿವಸ ಬಾಳುವುದು ಇಲ್ಲ, ಬಣ್ಣನೂ ಬಿಡುತ್ತೆ, ಆಮೇಲೆ ಹಾಕಿಕೊಂಡು ರೋಗ ಬರುತ್ತೆ ಅಂತ ಯೋಚಿಸಿ ಅಮ್ಮ ಏನು ಮಾಡಿದ್ಲು ಅಂದರೆ ಸ್ವಲ್ಪ ತಾಳು, ಒಂದು 4 ದಿವಸ ತಡಿ, ಇದೇ ರೀತಿಯ ಒಳ್ಳೆಯ ಪದಾರ್ಥವನ್ನೇ ನಾನು ತಂದುಕೊಡ್ತೇನೆ. ಆದರೆ ಮಗುವಿಗೆ ಬುದ್ಧಿ ಇಲ್ಲಲ್ಲ, ಅದು ಅಮ್ಮ ನನ್ನನ್ನು ವಿರೋಧಿಸ್ತಾಳೆ, ನಾನು ಕೇಳಿದ್ದನ್ನೇನೂ ಕೊಡುವುದಿಲ್ಲ, ಅಮ್ಮನಿಗೆ ನಾನು ಅಂದರೆ ಇಷ್ಟ ಇಲ್ಲ, ಅಮ್ಮ ನನ್ನನ್ನು ಯಾವಾಗಲೂ ಬೈತಾಳೆ, ನಾನೇನು ಕೇಳಿದರೂ ಅದನ್ನು ಅಲ್ಲ ಹೀಗೆ ಇನ್ನೊಂದು ಸುಳ್ಳು ಹೇಳಿ ನನ್ನ ನೆನಪನ್ನು ಮರೆಸಿ ಬಿಡ್ತಾಳೆ ಅಂತ ಹೀಗೆ 16 ದಿನ ಅಂದ್ಕೊಳ್ತಾನೆ ಇತ್ತು ಮಗು. ಅಮ್ಮ ಅದು ಎಲ್ಲಿ ನಿಜವಾಗಿ ಚೆನ್ನಾಗಿ ತಯಾರು ಮಾಡ್ತಾರೋ ಆ ಜಾಗಕ್ಕೆ ಹೋಗಿ ಅದನ್ನು ತಗೊಂಡು ಬಂದು ಚೆನ್ನಾಗಿ ಬಟ್ಟೆಯನ್ನು ತಾನೇ ಕೈಯಾರೆ ಹೊಲಿದು ಮಗುವಿಗೆ ತೊಡಿಸಿದ್ಲು. ತೊಡಿಸಿದಾಗ ಖುಷಿಯಾಯಿತು, ಇಲ್ಲ ಅಂತಿಲ್ಲ, ಕೊಡಿಸಿದೆ ಅಂತ ಹೇಳಿದ್ದು. ಆದರೂ ಅದಕ್ಕೆ ಸ್ವಲ್ಪ ಬುದ್ಧಿ ಬಂದರೆ ಆಮೇಲೆ ಅರ್ಥ ಆಗುತ್ತೆ, ಆ ಮಗುವಿನ ಬಟ್ಟೆ ಈ ಮಗುವಿಗೆ ತರುವಷ್ಟರಲ್ಲಿ ಹರಿದೋಗಿದೆ. ಆದರೆ ಮಗುವಿಗೆ ಆಗ ತರಲಿಲ್ಲ ಅನ್ನೋದು ಒಂದೇ ತಲೆಯಲ್ಲಿ ಉಳಿದಿತ್ತು. ನಾವು ಸ್ವಲ್ಪ ಹಾಕಿ ನಮಗೆ ಆಮೇಲೆ ಸಿಕ್ಕಿದ್ರು ಹಿಂದೆ ಪಟ್ಟ ದುಃಖವೇ ನೆನಪಿಸಿಕೊಂಡು 16 ದಿವಸ ಸಿಗ್ಲಿಲ್ಲಲ್ವಾ ಸಿಗ್ಲಿಲ್ಲಲ್ವಾ ಸಿಗ್ಲಿಲ್ಲೋ ಅನ್ನುವ ಕೊರಗೇ ನಮ್ಮನ್ನು ಕಾಡುತ್ತೆ ಹೊರತು 10ನೇ ದಿವಸದಲ್ಲಿ ಸಿಕ್ಕಿದ ಸುಖದ ನೆನಪಿನಲ್ಲಿ ನಾವು ಹಳೆಯದನ್ನು ಮರೆಯುವುದಿಲ್ಲ. ಯಾಕೆಂದರೆ ಸುಖ ಮರೆತು ಹೋಗುತ್ತೆ, ದುಃಖವೇ ನೆನಪುಳಿಯುವುದು. ಹಾಗಾಗಿ ಧಾರಾವಾಹಿಗಳು ಇಷ್ಟಿಷ್ಟು ಉದ್ದಕ್ಕೆ ಬೆಳೆದವು. ಅದರಿಂದಾಗಿ ದುಃಖದ ಹಿನ್ನೆಲೆಯನ್ನೇ ಗಟ್ಟಿ ಮಾಡಿಕೊಂಡು ಮನಸ್ಸಿನಲ್ಲಿ ಏನ್ರಿ ನಮ್ಗೆ ಬಯಸಿದಾಗ ಸಿಗಬೇಕಿತ್ತು, ಈಗ ಯಾವಾಗಲೂ ಸಿಕ್ಕಿದ್ರೆ ಏನು ಉಪಯೋಗ? ಆಯ್ಕೆ ಭಗವಂತನಿಗೆ ಗೊತ್ತಿದೆ. ಪೂರ್ವದಲ್ಲಿ ಪ್ರಾರ್ಥನೆ ಮಾಡಿದ್ರು ಫಲಿಸಬೇಕಾದ ಕಾಲ ಈಗಿತ್ತು ಅನ್ನೋದನ್ನು ಭಗವಂತ ಗಮನಿಸಿ, ಯಾಕೆಂದರೆ ದೋಸೆ ಕಾವಲಿ ಚೆನ್ನಾಗಿ ಕಾದಾಗಲೇ ಹಾಕಿದರೆ ಚಂದ, ನಿನ್ಗೆ ಬೇಗ ಆಗಬೇಕು ಅಂತ ನೀವು ಒಲೆ ಮೇಲೆ ಇಟ್ಟ ತಕ್ಷಣ ಹಾಕಿದರೆ ಏನಾಗುತ್ತೆ? ಹಿಟ್ಟಿಟ್ಟೆ ತಿಂದು ಹೊಟ್ಟೆಯಲ್ಲೇ ಬೇಯಿಸ್ಕೊಡ್ಬೇಕು. ಆದರೆ ದೇವರು ಸ್ವಲ್ಪ ಹೊತ್ತು ಕಾಯಿಸ್ತಾನೆ ಅಂತಂದಾಗ ನಮಗೆ ಬೇಗ ಮಾಡೂ ಬೇಗ ಮಾಡಿ, ಆಗ ಕಾಯುವ ಹೊತ್ತಿಗೆ ಒಂದೊಂದು ಸೆಕೆಂಡು ಕೂಡ ಒಂದೊಂದು ಯುಗದ ಹಾಗೆ ಕಾಡ್ತಾ ಇರುತ್ತೆ, ಎಷ್ಟು ತಡ ಮಾಡ್ತಾರೆ ಎಷ್ಟು ತಡ ಮಾಡ್ತಾರೆ ಅಂತ. ಆದರೆ ಕಾದ ಮೇಲೆ ಹಾಕಿಕೊಟ್ಟ ತಿಂಡಿ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಹಾಗೆ ಭಗವಂತ ಕಾಯಿಸ್ತಾನೆ ಅಂದರೆ ರುಚಿಕರವಾದದನ್ನು ಕೊಡಲಿಕ್ಕೋಸ್ಕರ ನಮ್ಮನ್ನು ಕಾಯಿಸ್ತಾ ಇದ್ದಾನೆ ಅನ್ನುವ ಹಾಗೆ ನಚ ಭೂಯೋಪಿ ಶೋಚಿತು. ನನ್ನನ್ನು ಶರಣಾಗಿ ಬಂದು ಕಾದವನಿಗೆ, ತಾಳ್ಮೆಯಿಂದ ಸಾವಧಾನದಿಂದ ಇದ್ದವನಿಗೆ ದುಃಖಕ್ಕೀಡಾಗುವ ಪ್ರಸಂಗ ಇಲ್ಲ. ನೆನಪಿರಬೇಕಷ್ಟೆ, ಇಲ್ಲಿಯ ತನಕವೂ ಅಂದರೆ ದೃಢವಾದ ಭಕ್ತಿ ಇರಬೇಕು. ಯಾವುದೋ ಒಂದು ನಡುವಿನಲ್ಲಿ ಅಡೆತಡೆಗಳು ಉಂಟಾದಾಗಲೂ ಇದೂ ಒಂದು ಪರೀಕ್ಷೆ ಅನ್ನೋ ಭಾವದಿಂದ ಯಾರು ತಾಳ್ಮೆಯಿಂದ ಇರ್ತಾನೋ ಅವನಿಗೆ ಫಲಿಸುವುದು ತುಂಬ ಅರ್ಥಪೂರ್ಣವಾಗಿರುತ್ತೆ, ಮತ್ತು ಅವನಿಗೆ ಅದರ ಸುಖವೂ ಬಹಳ ಹೆಚ್ಚಿರುತ್ತೆ. ಅಲ್ಲಿದ್ದು ಮರ್ತ ಮತ್ತಾವುದೋ ಸಿಕ್ಕಿತು, ಒಟ್ಟು ಸಿಕ್ಕಿತಲ್ವ ಸಾಕು ಅಂತ ಯೋಚನೆ ಮಾಡಿದವನಿಗೆ ಆ ಮಹಾತ್ಮೆ ಅರ್ಥ ಆಗದೆ ಹೋದರೆ ಅದರ ಸುಖದ ಪ್ರಮಾಣವು, ವಸತಃ ಇಬ್ಬರಿಗೂ ಒಂದೇ ಥರದ ಪದಾರ್ಥ ಸಿಕ್ಕಿದ್ರು ಒಬ್ಬ ಹೆಚ್ಚು ಸುಖ ಪಡ್ತಾನೆ, ಒಬ್ಬ ಸಿಕ್ಕಿತಲ್ವೋ ಹೋಗ್ಲಿ ಯಾಕಡೆ ಮುಗೀತಲ್ವ ಅಂತ ಅಷ್ಟರಲ್ಲೇ ತೃಪ್ತಿ ಪಡ್ತಾನೆ, ಮತ್ತೆ ಮರೆತು ಬಿಡ್ತಾನೆ, ಸಿಕ್ಕಿದ ಸುಖ ಮರೆತು ಹೋಗುತ್ತೆ. ಆದರೆ ಅದರ ಮಹಾತ್ಮೆ ಗೊತ್ತಿದ್ದವನಿಗೆ ಆ ಒಂದು ಕ್ಷಣ ದೇವರ ಮುಂದೆ ನಿಂತಾಗ ಸಿಕ್ಕಿದ ಅನುಭವ ಅದು ಜೀವನ ಪೂರ್ತಿ ಮತ್ತೆ ಕಣ್ಣು ಮುಚ್ಚಿದಾಗಲೆಲ್ಲ ಕಣ್ಣ ಮುಂದೆ ಬರುವಂತೆ ಇರುವಂಥದ್ದು ಅಂತ ಯೋಚಿಸಿ ಅವನು ಅದರ ಬಗ್ಗೆ ಮತ್ತಷ್ಟು ಹೆಮ್ಮೆ ಪಡ್ತಾನೆ, ಸಂತೋಷ ಪಡ್ತಾನೆ. ಹೀಗೆ ಭಗವಂತ ಅವನನ್ನು ಅನುಗ್ರಹಿಸಿ ಏನು ಬೇಕು ಅಂತ ಕೇಳಿದಾಗ ಮುಚ್ಚುಕುಂತನ ಮಾತು
ತನ್ನೆಲ್ಲ ಹಿಂದಿನ ನೆನಪುಗಳನ್ನು ಕೃಷ್ಣನ ಮುಂದೆ ತೋಡಿಕೊಳ್ತಾನೆ. ಬಹಳ ಸುಂದರವಾದ ಮಾತುಗಳು. ವಿಮೋಹಿತೋಯಂ ಜನ ಈಶ ಮಾಯಯಾ ತ್ವದೀಯಯಾ ತ್ವಾನ್ನ ಭಜತ್ಯನರ್ಥ ದೃಕ್ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಚಿತ್ ಪುರುಷಶ್ಚ ವಂಚಿತ. ಅಯಂ ವಿಮೋಹಿತ. ಹೇಗೆ ತ್ವದೀಯಯಾ ಮಾಯಯ, ನಿನ್ನದೇ ಈ ಸಂಸಾರದ ಮಾಯೆಯಿಂದ ಈತ ಮೋಹಕ್ಕೆ ಒಳಗಾಗಿದ್ದಾನೆ. ನತ್ವಾಂ ಭಜತಿ ಅನರ್ಥ ದೃಕ್, ಲೋಕದ ಸ್ವತ್ತುಗಳಲ್ಲಿಯೇ ಆಸಕ್ತನಾಗಿ ಇದರಿಂದ ಮುಂದೆ ಅನರ್ಥವೇ ಇದೆ ಅನ್ನುವುದನ್ನು ಕಾಣದೆ ನಿನ್ನನ್ನ ಭಜತಿ, ಈ ವ್ಯಕ್ತಿ ನಿನ್ನನ್ನು ಪೂಜಿಸಲಿಲ್ಲ ಭಜಿಸಲಿಲ್ಲ. ಇಲ್ಲಾಂದ್ರೆ ಯಾರಾದರೂ ದೇವತೆಗಳು ಕೇಳಿದಾಗ ಭಗವಂತನಲ್ಲಿ ಪ್ರೀತಿ ಹೆಚ್ಚಾಗಿ ನನಗೆ ಭಜಿಸುವ ಶಕ್ತಿ ಸಿಗಲಿ ಅಂತ ಕೇಳಬೇಕಿತ್ತಲ್ಲ, ನನ್ನ ನಿದ್ದೆ ಕೇಳಿ ಹಾಳು ಮಾಡಿಕೊಂಡೆ, ನ ಭಜತಿ, ಇಷ್ಟು ದಿವಸಗಳ ಕಾಲ ಬದುಕಿದ್ದೆ ಏನು ಉಪಯೋಗ ಇಲ್ಲ, ಪೂರ್ತಿ ನಿದ್ದೆಯಲ್ಲೇ ಕಾಲ ಕಳೆದದ್ದು. ಮತ್ತೇನು ಅಂದರೆ ನಾನು ಅಂದ್ಕೊಂಡದ್ದು ಒಟ್ಟಿಗೆ ಕಷ್ಟ ಆಗ್ತಿದೆ, ಮೈಕೈಯೆಲ್ಲ ನೋವು, ಒಟ್ಟಿಗೆ ಸುಖ ಸಿಗಬೇಕು ಅನ್ನೋದಕ್ಕೋಸ್ಕರ ನಿದ್ದೆ ಮಾಡಿದೆ. ಸುಖಾಯ ದುಃಖ ಪ್ರಭವೇಶು ಸಜ್ಜತೆ, ಸುಖ ಬೇಕು ಅಂತ ದುಃಖಕ್ಕೆ ಕಾರಣವಾದ ಸಂಗತಿಗಳಲ್ಲೇ ಮನಸ್ಸನ್ನು ನುಗ್ಗಿಸ್ತಾನೆ ಕೃಷ್ಣ. 17ನೇ ಅಧ್ಯಾಯದಲ್ಲಿ ಈ ಸುಖಗಳ ಬಗ್ಗೆ, ಸಾತ್ವಿಕವಾದದ್ದು, ರಾಜಸವಾದದ್ದು, ತಾಮಸವಾದದ್ದು ಅಂತ ಹೇಳುವಾಗ ಯಾವುದು ಆರಂಭದಲ್ಲಿ ಕಷ್ಟ ಕೊಡುತ್ತೋ ಪರಿಣಾಮೇ ಅಮೃತೋಪಮಂ, ಅದು ಮುಗಿತಾಯ ಆಗುವಾಗ ಅಮೃತದಂತೆ ಕಾಣುತ್ತೆ ಅನ್ನೋದು ಸಾತ್ವಿಕವಾದ ಸುಖ. ಆದರೆ ಆರಂಭದಲ್ಲಿ ಸುಖವನ್ನು ಒಡ್ಡಿ ಕೊನೆಗೆ ವಿಷದಂತೆ ಕಾಡಿದರೆ ಅದು ರಾಜಸ. ಆರಂಭದಲ್ಲೂ ಸುಖದ ಭ್ರಮೆ, ಕೊನೆಗೂ ಸುಖ ಭ್ರಮೆಯೇ ಆಗಿ ಉಳಿಯುವಂಥದ್ದು ತಾಮಸವಾದ ಸುಖ ಅಂತ. ಲೋಕದಲ್ಲಿ ಸಾಮಾನ್ಯ ಜನ ದುಃಖೇ ದುಃಖೇಶು ಸುಖಮಾನಿನಃ, ದುಃಖದಲ್ಲಿಯೇ ಸುಖವನ್ನು ಕಾಣುವ ಬಯಕೆಯಿಂದ ಮನುಷ್ಯ ಓಡಾಡ್ತಾನೆ. ಮನುಷ್ಯನ ಸೃಷ್ಟಿಯ ಬಗ್ಗೆ ಹೇಳುವಾಗ, ನವವಿಧ ಸರ್ಗದಲ್ಲಿ ಹೇಳುವಾಗ ಮನುಷ್ಯನಿಗೆ ಹೇಳುವುದು ದುಃಖೇಶು ಸುಖಮಾನಿನ, ದುಃಖದಲ್ಲಿಯೇ ಸುಖವನ್ನು ಕಾಣುವ ಪ್ರಯತ್ನದಲ್ಲಿರುವವನು, ಅಂಥವನಾಗಿ ನಾನು ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತ. ಲೋಕದ ಮನೆ ವಾಳ್ತೆ, ಮನೆಯೊಡತಿಯ ಜೊತೆಗೆ ಇರುವ ಭಾಗ, ಅಥವಾ ಒಟ್ಟು ಇದು ಹೀಗೆ ಹಾಗೆ ಅಂತ ಒಂದಲ್ಲ, ಅದು ಮನೆಯವರೇ ಇಲ್ಲದೇ ಇದ್ರು ಮನೆ ಉಳಿದ ಸಂಗತಿಗಳು ಅವನನ್ನು ಎಲ್ಲ ರೀತಿಯಿಂದಲೂ ಬಾಧಿಸಬಹುದು. ನಾವು ಅಂದ್ಕೊಳ್ಳೋದೇನೆಂದ್ರೆ ಮದುವೆ ಆಗಿದ್ದರೆ ಸುಖವಾಗಿರ್ಬೋದು ಅಂತ, ಪ್ರಸಂಗ ಬಂತು ಅಂತ ನೆನಪಾಯಿತು ಅಂತ ಹೇಳ್ತಾನೆ. ಯಾರೋ ಒಬ್ರು ಹೀಗೆ ಮದುವೆ ಆಗಬಾರ್ದು ಅಂತ ಕೂತಿದ್ರು. ದೈವ ಏನ್ ಮಾಡಿದೆ ಅಂದ್ರೆ, ಅವರ ಮನೆಯಲ್ಲಿ ಒಬ್ರು ಅಣ್ಣ ಮತ್ತೊಬ್ರು ತಂಗಿ, ಮನೆಯಲ್ಲಿ ಹೇಗಿದ್ರೆ ಇವ್ರು ಫ್ರೀ ಅಲ್ವಾ, ಮನೆಯಲ್ಲಿ ಅವರಿದ್ರು ಕೆಲಸಕ್ಕೆ ಹೋಗೋರು ಗಂಡ ಹೆಂಡತಿ. ಈ ಮಗುವಿನ ಎಲ್ಲಾ ಬಾಚುವುದರಿಂದ ಹಿಡಿದು, ತಗ್ಗುವುದರಿಂದ ಹಿಡಿದು, ಊಟ ಮಾಡೋದ್ರಿಂದ ಮನೆಯಲ್ಲೇ ಇದ್ದು ಇವರೇ ಎಲ್ಲ ನೋಡ್ಕೊಳ್ಬೇಕಾಯ್ತು. ತಂಗಿಯ ಮಗು ಒಂದಿತ್ತು, ಅವರು ಅದೇ ಮನೆಗೆ ಬಂದು ಉಳ್ಕೊಂಡಿದ್ರು, ಪಕ್ಕದಲ್ಲೇ ಇದ್ರು ಅಂತ. ಶಾಲೆ ಕರ್ಕೊಂಡು ಹೋಗುದು ಬರು, ಒಬ್ಬ ತಂದೆಯಾಗಿ ಏನೆಲ್ಲ ಕರ್ತವ್ಯ ಆಶ್ಚರ್ಯ ಪಡ್ಬೋದು, ಆ ಬಾಣಂತಿ ಕೆಲಸವನ್ನ ಅವರೇ ಮಾಡಿದ್ರು ಆ ವ್ಯಕ್ತಿಯೇ. ಆದ್ರೆ ಇದೇನು ಅಂದ್ರೆ ಅನುಭವಿಸ್ಬೇಕಿತ್ತು, ಎಚ್ಚರ ಇತ್ತು ಆ ಮನುಷ್ಯನಿಗೆ. ಆದ್ರೆ ಅವರೇ ಹೇಳಿದ ಮಾತು, ನಾನು ಮದುವೆ ಆಗದೆ ಏನೆಲ್ಲ ತಪ್ಪಿಸಿಕೊಳ್ಬೇಕು ಅಂತ ಭಾವಿಸಿದ್ನು, ದೇವರು ಅದೆಲ್ಲವನ್ನು ನನಗೆ ಕೊಟ್ಟಿದ್ದಾನೆ. ನಾನೇ ಪಡೆದ ಮಗುವಲ್ಲ ಅನ್ನೋದು ಒಂದು ಸಂಬಂಧ ಬಿಟ್ಟರೆ ಉಳಿದ ಎಲ್ಲ ಸಂಗತಿಯನ್ನು ನಾನು ಅನುಭವಿಸಿದೆ. ಏನೇನು ತರದ ಕೋಟಲೆಗಳು ಉಂಟಾಗುತ್ತೋ ಅಷ್ಟನ್ನು ನನಗೆ ದೇವರು ಕೊಟ್ಟಿದ್ದಾನೆ ಅಂತ. ಅದರಿಂದಾಗಿ ನಾವು ದುಃಖದಿಂದ ತಪ್ಪಿಸಿಕೊಳ್ತೇವೆ ಅಂತಕ್ಕೂ ಮೂರ್ಖತನ. ಏನೇನು ಕಾಲಕ್ಕೆ ಒದಗುತ್ತೋ ಅದನ್ನು ಯಥಾವತ್ತಾಗಿ ಪ್ರೀತಿಯಿಂದ ಸ್ವೀಕರಿಸ್ತಾ ಮುಂದುವರೆದ್ರೆ ದೇವರು ಕೊಟ್ಟಿದ್ದಾನೆ ಅಂದರೆ ಬೇಕು ಅಂತಲೇ ಕೊಟ್ಟಿದ್ದಾನೆ. ದೇವರು ಕೊಟ್ಟಿಲ್ಲ ಅಂದರೆ ನಮಗೆ ಅಗತ್ಯ ಇಲ್ಲ ಅಂತಲೇ ಕೊಟ್ಟಿಲ್ಲ. ಅದು ಯಾವುದನ್ನು ಬೇಕು ಅಂತ ನಾವು ಹಠ ಮಾಡಿ ಕಿತ್ತುಕೊಳ್ಳಿಕ್ಕೆ ಹೋಗ್ತೇವೆ ಅದು ಕೈಯಿಂದ ದೂರ ಆಗುತ್ತೆ. ಯಾವುದು ಬೇಡ ಬೇಡ ಅಂತ ದೂರ ಸರಿಸ್ತೇವೆ ಅದು ಮತ್ತಷ್ಟು ನಮ್ಮ ಜೊತೆಗೆ ಕೈ ಹಿಡಿದು ನಡ್ಕೊಂಡು ಬಾ ಎಲ್ಲಿ ಬಿಟ್ಟು ಹೋಗ್ತೀನಿ ನನ್ನನ್ನು ಅಂತ ನೆರಳಿನಂತೆ ಹಿಂಬಾಲಿಸುತ್ತೆ. ಅದರಿಂದಾಗಿ ಇದೆಲ್ಲವೂ ಕೂಡ ವಂಚನೆಗೆ ಈಡು ಮಾಡುವಂಥದ್ದು. ನೀನು ಕೊಟ್ಟಿದ್ದೆ ಅನ್ನುವ ಕಾರಣಕ್ಕೆ ಇಟ್ಟುಕೊಳ್ತೇನೆ ಅನ್ನುವ ಎಚ್ಚರ ಇದ್ರೆ ಗುಣವಂತನಾಗ್ತಾನೆ. ಆದರೆ ಸಿಕ್ಕಿತು ಸಿಕ್ಕಿತು ಅಂತ ಅದರ ಮೇಲೆ ಹೆಚ್ಚು ಹೆಚ್ಚು ಆಸೆ ಪಟ್ಟು ಅದನ್ನು ಇನ್ನಷ್ಟು ಬೇಕು ಅಂತ ಬಯಸಿದಾಗ ತಪ್ಪ ಅಂತ ತಲೆ ಮೇಲೆ ಮತ್ತೊಂದು ಪೆಟ್ಟು ಬಿದ್ದು ಅನುಭವಿಸುವಂತಾಗುತ್ತೆ. ಲಬ್ಧ್ವಾ ಜನೋ ದುರ್ಲಭ ಮಾತ್ರ ಮಾನುಷಂ ಕಥಂಚಿದಪ್ಯಂಗ ಅಯತ್ನ ತೋನಘ ಪಾದಾಂಬುಜಂತೆ ನ ಭಜತ್ಯನ ಅಸನ್ಮತಿ ಗೃಹಾಂಗಕೂಪೇ ಪತಿತೋ ಯಥಾ ಪಶು. ಮತ್ತೊಂದು ದೃಷ್ಟಾಂತ ಕೊಟ್ಟು ಹೇಳ್ತಾನೆ. ಈ ಹಸುಗಳನ್ನು ಹತ್ತಾರು ಬಾರಿ ಮನೆಯಲ್ಲಿ ಕಟ್ಟಿ ಅಭ್ಯಾಸ ಆದ ಮೇಲೆ ಕೊಟ್ಟಿಗೆಯೊಳಗೆ ಹಗ್ಗ ಕಟ್ಟದೆ ಬಿಟ್ಟಿದ್ರು ಅದು ಹೊರಗೆ ಹೋಗುದೇ ಇಲ್ಲ, ನನಗೆ ಸುಖ ಇಲ್ಲೇ ಇದೆ ಅಂತ ಭಾವಿಸಿರುತ್ತೆ. ಹಾಗೆ ಈ ಒಂದು ಸಂಸಾರಕ್ಕೆ ಬಿದ್ದ ಮೇಲೆ
ಅದರ ಆಚೆಗೆ ಸುಖ ಇದೆಯೋ ಇಲ್ಲೋ ಅಂತ ಭ್ರಮೆಯಲ್ಲಿ ಕನಿಷ್ಠ ಪಕ್ಷ ಬೈದಾದರೂ ಹೆಂಗೆ ಒಂದು ಲೋಟ ಕಾಫಿ ಕೊಡ್ತಾಳೆ ಅಂತ ಅನ್ನೋದಕ್ಕೋಸ್ಕರ ಮನೆಯಲ್ಲೇ ಇರ್ತೇನೆ ಅಂತ ಭಾವಿಸ್ತಾನೆ ಹೊರತು ಇದರ ಆಚೆಗೆ ಸತ್ಯ ಇದೆ ಅಥವಾ ಕಡೆಗೆ ಮನಸ್ಸು ಒಲಿಯುವುದೇ ಇಲ್ಲ ಅಂತ ತಮಾಷೆ ಮಾಡ್ತಾನೆ. ಲಭ್ವಾ ಜನೋ, ಎಲ್ಲವನ್ನು ಪಡೆದಿದ್ರೂ ಕೂಡ ಅದರಲ್ಲೂ ವಿಶೇಷವಾಗಿ ದುರ್ಲಭ ಮಾತ್ರ ಮಾನುಷ, ಕಷ್ಟ ಸಾಧ್ಯವಾದ ಪುಣ್ಯದ ಬಲದಿಂದ ಒದಗುವ ಮಾನುಷವನ್ನ ಶರೀರವನ್ನು ಪಡೆದೂ ಕೂಡ ಅಯತ್ನತಃ, ಇದು ಏನೋ ಅವನು ಅಪ್ಲಿಕೇಶನ್ ಹಾಕಿ ಹತ್ತಾರು ಬಾರಿ ಓಡಾಡಿ ದೇವಲೋಕಕ್ಕೆ ಯಮಲೋಕಕ್ಕೆ ಪಾಪದ ಲಿಸ್ಟ್ ಚೆಕ್ ಮಾಡಿ ಪುಣ್ಯದ ವ್ಯವಸ್ಥೆಯನ್ನು ನೋಡಿಕೊಂಡು, ನೋಡಿ ಇದು ನನಗೆ ಸಿಗಲೇಬೇಕಾದದ್ದು ಸರ್ಕಾರದಿಂದ, ಈ ಕಾನೂನಿನಲ್ಲಿ ಈ ಆಯ್ಕೆಯಲ್ಲಿ ನನಗೆ ಈ ಸಂಹಿತೆಯ ಪ್ರಕಾರ ನಾನು ಹೀಗೆ ಉತ್ಕೊಳ್ಳೇಬೇಕಿದೆ, ತೊಟ್ಕೊಳ್ಳೇಬೇಕಿದೆ, ಪಡೀಲೇಬೇಕಿದೆ ಅಂತ ಕೇಳಿ ಬಂದ ತೊಟ್ಟ ಶರೀರ ಅಲ್ಲ ಇದು, ಕೊಟ್ಟ ಶರೀರ. ಅದರಿಂದಾಗಿ ಅಯತ್ನತಃ, ಪ್ರಯತ್ನ ಪಡೆದೆ ಈ ಶರೀರ ಬಂದು ಬಿಟ್ಟಿದೆ. ಕೊಡುವವನಿಗೆ ಲೆಕ್ಕಾಚಾರ ಕರೆಕ್ಟಾಗಿ ಗೊತ್ತಿರುತ್ತೆ, ಬಂದಿದೆ ಅಂದಮೇಲೆ ನಮಗೇನೋ ದೊಡ್ಡ ಭಾಗದೆಯೇ ಇದು ಸಿಕ್ಕಿದೆ ಅಂತ ಭಾವಿಸಿ ಅದರ ಮಹತ್ವವನ್ನು ಅರಿತು, ಯಾರು ನಿನ್ನ ಪಾದಾಂಬುಜಂ ತೇ ನ ಭಜಂತಿ, ಮಹತ್ವವನ್ನು ತಿಳಿಯದೆ ದೇವರು ಕೊಟ್ಟಿದ್ದಾನೆ ಅನ್ನುವ ಕಾರುಣ್ಯವನ್ನು ಮರೆತು ಬಿಟ್ಟು ಭಗವಂತನ ಎಚ್ಚರವನ್ನು ತಪ್ಪಿಸಿಕೊಂಡ ಅಂತಂದ್ರೆ ಅವನು ಮತ್ತೆ ಏಳುವುದಕ್ಕೆ ಸಾಧ್ಯವೇ ಇಲ್ಲ. ಬಿಡಿಸಿ ಬಾಗಿಲು ತೆರೆದಿಟ್ಟರೂ ಕೂಡ ಹೇಗೆ ಮನೆಯ ಹಸು ಹೊರಕ್ಕೆ ಹೋಗದೆ ಅದೇ ಗೃಹಾಂತ ಕೂಪದಲ್ಲೇ ಮುಳುಗಿ ಮುಳುಗಿ ಸಾಯಬೇಕು ಅಂತ ಬಯಸುತ್ತೋ, ಹಾಗೆ ಈ ಶರೀರ ಕೊಟ್ಟದ್ದೇ ದಾಟಿಕೋ, ಸಂಸಾರವನ್ನು ದಾಟಿ ಹೋಗಪ್ಪ, ಬೇರೆ ಶರೀರದಲ್ಲಾದರೆ ಎಚ್ಚರ ಇರುವುದಿಲ್ಲ, ಈ ಮನೆಯೇ ಸುಖ ಅಂತ ಭಾವಿಸಿ ಇಲ್ಲೇ ಇರುತ್ತೆ, ಈ ಸಂಸಾರವೇ ಸುಖ ಅಂತ ಇಲ್ಲೇ ಇರುತ್ತೆ. ನೀನು ಕೂಡ ಪ್ರಾಣಿಯಂತೆಯೇ ಅಷ್ಟೇ ಬುದ್ಧಿಯನ್ನು ಬಳಸಿ ಇಲ್ಲೇ ಇರುವುದು ಸುಖ ಅಂತ ಭಾವಿಸಿ ಹೋದರೆ ಅದಕ್ಕೂ ನಿನಗೆ ಏನು ವ್ಯತ್ಯಾಸ ಇಲ್ಲ ಅಂತ ಆಗುವ ಹಾಗೆ ನಮ್ಮ ಬದುಕಿದೆ. ಮಮೈಷ ಕಾಲೋಜಿತ ನಿಷ್ಫಲೋಗತೋ ರಾಜಶ್ರೀಯೋನ್ನದ್ಧ ಅದಸ್ಯ ಭೂಪತೆ ಉನ್ನದ್ಧ ಮದಸ್ಯ ಭೂಪತೇ ಮರ್ತ್ಯಾತ್ಮ ಬುದ್ಧೇ ಸುತದಾರ ಕೋಶೇಶು ಅಸಜ್ಜಮಾನಸ್ಯ ದುರಂತ ಚಿಂತೆಯ. ಮತ್ತೆ ಹೇಳ್ತಾನೆ, ಮಮ ಕಾಲ ನಿಷ್ಫಲ ಗತ, ಇಷ್ಟು ವರ್ಷಗಳ ಕಾಲ ಬದುಕಿದ್ದೆ ಅಲ್ವ, ಒಂದು ಪೈಸೆ ಉಪಯೋಗ ಆಯ್ತಾ? ಎಚ್ಚರವೇ ಇರಲಿಲ್ಲ. ನಿದ್ದೆ ಅಂದ್ರೆ ಅದೇ ಅಲ್ವ, ಅವನು ನಿದ್ದೆ ಅಂದ್ರೆ ಒಂದರ್ಥದಲ್ಲಿ ಶರೀರವನ್ನು ಮರೆತದ್ದು ಅಂತ. ನಮ್ದು ಅದೇ, ನಾವು ಎಚ್ಚರದಲ್ಲಿದ್ದೇವೆ ಅಂತ ನಿದ್ದೆಯಲ್ಲಿದ್ದೇವೆ. ನಮಗೆ ಎಚ್ಚರ ಆಗಿದೆ ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದಲ್ಲ, ನಿಜವಾಗಿ ನಾವು ಅಜ್ಞಾನದ ನಿದ್ದೆಯಲ್ಲೇ ಇರುವುದು. ಈ ಶರೀರ ಕೊಟ್ಟದ್ದು ಭಗವಂತ ಅವನ ಕಡೆಗೆ ಸಾಗುವುದಕ್ಕಾಗಿ ಅಂತ ಅನ್ನೋದನ್ನು ಮರೆತು, ಲೋಕದ ಸುಖ ದುಃಖಗಳನ್ನೇ ನಾವು ಹೆಚ್ಚು, ಇದೇ ಪ್ರಧಾನ, ಅವನನ್ನು ಹೇಗೆ ಮಣಿಸಬೇಕು, ಇವನನ್ನು ಹೇಗೆ ಗೆದಿಬೇಕು, ಅವಳನ್ನು ಹೇಗೆ ಪಕ್ಕಕ್ಕೆ ಸರಿಸಬೇಕು, ನಾನು ಹೇಗೆ ಎತ್ತರದ ಸ್ಥಾನದಲ್ಲಿ ಕೂಡಿಸಬೇಕು, ಯಾರ ಕಾಲ ಎಳಿಬೇಕು, ಯಾರಿಗಿಂತ ಮೇಲೆ ಹತ್ತಿ ಕೂಡಬೇಕು, ಇಷ್ಟರಲ್ಲೇ ಈ ಬಲೆಯಲ್ಲಿ ಇದೇ ಎಚ್ಚರ ಅಂತ ಅಂದುಕೊಂಡು ಭಾವಿಸಿ ನಿದ್ದೆಯಲ್ಲಿ ಜಾರಿದ್ದೇನೆ. ಶರೀರ ಮತ್ತು ಆತ್ಮ ಒಂದೇ ಅಂತ ಭಾವಿಸಿ ಈ ಶರೀರಕ್ಕಾಗಿ ಸಿಕ್ಕಾಪಟ್ಟೆ ಹೆಣಗಾಡುತ್ತಾ ಇದ್ದೇವೆ. ನಾವು ಮಾಡಿಕೊಳ್ಳುವ ಅಲಂಕಾರ ಕನ್ನಡಿಯ ಮುಂದೆ ಒಂದೊಂದು ಗಂಟೆ ಕೂತು ಬಸ್ ಸ್ಟ್ಯಾಂಡಿನಲ್ಲಿ 5 ನಿಮಿಷ ನಿಲ್ಲಿಕ್ಕೆ ನಮಗೆ ಹಿಂಸೆ ಆಗ್ತಾ ಇರುತ್ತೆ. ಕನ್ನಡಿ ಮುಂದೆ 1 ಗಂಟೆ ಕಳೆದಾಗಲೂ ನಮ್ಗೆ ತಾಳ್ಮೆ ಕೆಡುವುದಿಲ್ಲ. ಇದು ನಮಗೆ ಮನಸ್ಥಿತಿಯಲ್ಲಿರುವ ವ್ಯತ್ಯಾಸ. ಈ ಬುದ್ಧಿಯಿಂದ ನಾನು ಮತ್ತು ಶರೀರ ಎರಡೂ ಒಂದೇ ಅನ್ನುವ ಭಾವದಿಂದ ಶರೀರ 80 ಕೆಜಿ ತೂಗ್ತಾ ಇದೆ. ಅದು ನಾನು ತೂಗುದಲ್ಲ, ಶರೀರ ತೂಗುದು ಮರ್ತೋಗಿರುತ್ತೆ. ಎಚ್ಚರ ಇದೆ ಇಲ್ಲ ಅಂತಿಲ್ಲ, ನನ್ನ ಶರೀರ ಅಂತ ಮಾತಾಡ್ತೇನೆ, ನನ್ನ ಮನಸ್ಸು ಅಂತ ಹೇಳ್ತಾ ಇರ್ತೇನೆ, ನನ್ನ ಕೈ ಅಂತ ಇರ್ತೇನೆ, ನಾನೇ ಕೈ ಅಂದ್ರೆ ನನ್ನ ಕೈಯಲ್ಲಿಂದ. ಆದರೂ ಕೆಲವೊಂದು ಸರ್ತಿ ಈ ಬೇಕು ಪಡೀಬೇಕು ಏನಾದರೂ ಅದಕ್ಕೆ ದೊರಕಿಸಬೇಕು ಅಂತ ಆಸೆಗಳಿದ್ದಾಗ ಶರೀರದಲ್ಲಿಯೇ ಆತ್ಮಬುದ್ಧಿಯನ್ನು ಕಾಣುತ್ತಾ ನಿನ್ನನ್ನು ಮರೆತು ಬಿಡ್ತೇನೆ. ಅದರಲ್ಲೂ ಭೂಪತೇಹೇ ರಾಜ್ಯಶ್ರೀಯ, ಭೂಪತಿಯಾಗಿ ರಾಜನಾದಾಗ ಇನ್ನೂ ಹೆಚ್ಚು ಸವಲತ್ತುಗಳು ಸಿಗ್ತವೆ, ಇನ್ನೂ ಹೆಚ್ಚು ಎಲ್ಲರೂ ಹೇಳಿದ ಹಾಗೆ ಕೇಳುವಂಥವರು, ಬೇಕಾದನ್ನು ಕೊಡುವಂಥವರು, ಆಳು ಕಾಳುಗಳು ಬೆರಳಿಗೊಂದು ಸಿಗ್ತಾರೆ. ಆಗ ಇನ್ನಷ್ಟು ಅದೇನು ಅಂದರೆ, ಒಂದ್ಸರ್ತಿ ಆ ಸೌಕರ್ಯಗಳು ಸಿಕ್ಕಿದ ಮೇಲೆ ಅಕಸ್ಮಾತ್ ಒಬ್ಬ ತಡ ಬಂದ ಅಂದರೆ ಸಿಟ್ಟು ಬರ್ತಾ ಇರುತ್ತೆ. ಪ್ರತಿ ದಿವಸ ಕರೆಕ್ಟ್ ಟೈಮಿಗೆ ಒಬ್ಬ ಮನೆಯಲ್ಲಿ ವ್ಯವಸ್ಥೆಗೆ ಅಂತ ಹೆಂಡತಿ ಕಾಫಿ ಕೊಡ್ತಾ ಇರ್ತಾಳೆ, ಠಣ್ಣ ಅಂತ ಕೊಡ್ತಾ ಇರ್ತಾಳೆ. ಒಂದು ದಿವಸ ಏನೋ ಪಾಪ ಅವನೇ ಬರುವಂತ ತಡ ಮಾಡಿದಾಗ ಅಲ್ಲಿ ಠಣ್ಣಂದಾಗಲೂ ಇಲ್ಲಿ ಎದುರುಗಡೆ ಪಾತ್ರೆ ಶಬ್ದ ಆಗಲಿಲ್ಲ ಅಂದಾಗ ಏರ್ಲಿಕ್ಕೆ ಶುರುವಾಗುತ್ತೆ. ಪೇಪರಲ್ಲಿ 3ನೇ ಪೇಜ್ ಓದಿ ಆಯಿತು, ಇನ್ನೂ ಬರಲಿಲ್ಲ. 4ನೇ ಪೇಜ್ ಓದಾಯಿತು, ಇನ್ನೂ ಬರಲಿಲ್ಲ ಅಂತ ತಾಳ್ಮೆ ಕೆಟ್ಟು ಕೊನೆಗೆ ಮನೆಯಲ್ಲೇ ನರಕವನ್ನಾಗಿಸುವಂತಹ ಸ್ಥಿತಿಯನ್ನು ನೋಡ್ತೇವೆ. ಒಂದು ಸಣ್ಣ ಅನುಕೂಲ ಬಂದಾಗಲೇ ನಾವು ಅದು ದೊರಕದೇ ಇದ್ದಾಗ ಎಷ್ಟು ಅಸಹನೆಗೊಳಗಾಗ್ತೇವೆ. ಇಂಥ ಅನೇಕ ಸಹಕಾರಗಳು ಪ್ರಪಂಚದಲ್ಲಿ ಸಿಕ್ಕಿದ ಮನುಷ್ಯನಿಗೆ ಬುದ್ಧಿಯಲ್ಲಿ ಎಷ್ಟು ಅಸಹನೆ ಬೆಳೆಯುತ್ತೆ ಒಂದೊಂದೇ ದಿನ ಹೋದ ಹಾಗೆ.
ಆ ಅಸಹನೆಯಿಂದ ಸತ್ಯವನ್ನು ತಿಳಿಯದೆ ನಿನ್ನಿಂದ ದೂರನಾದೆ. ಇದು ಬಹಳ ಚಿಂತಿಸಬೇಕಾದ ಸಂಗತಿ. ಮರೆತು ಬಿಟ್ಟೆ ನಾನು ನಿನ್ನನ್ನು. ಮೃತೋ ರಥೇನಾಶ್ವಪದಾತ್ ಪದಾತ್ಯನೀಕ ಪೈಹಿ ಗಾಂ ಪರ್ಯಟನ್ ತ್ವಾಂ ಅಗಣಯ್ಯ ದುರ್ಮದ ಪ್ರಬದ್ಧ ಮುಚ್ಚೈಹಿ ಇತಿ ಕೃತ್ಯ ಚಿಂತೆಯ ಪ್ರವೃದ್ಧ ಲೋಭಂ ವಿಷಯೇಶು ಲಾಲಸನ್. ಶರೀರದಲ್ಲಿ ತಾಕತ್ತು, ಸೇನೆಯ ಬಲ, ಜನರ ಬೆಂಬಲ ಎಲ್ಲ ಸಿಕ್ಕಿದಾಗ ಮತ್ತಷ್ಟು ವಿಸ್ತಾರವಾದ ಕಡೆಗೆ ಮನಸ್ಸು ಸಾಗಿ ಸಾಗಿ ಎಲ್ಲವನ್ನ ನನ್ನ ವಶಕ್ಕೆ ತಂದುಕೊಳ್ತೇನೆ ಅಂತ ಮದ ಭರಿತನಾಗಿ ನರದೇವ ಇತ್ಯಹಂ, ನಾನೇ ರಾಜ, ನನ್ನ ಹಿಂದೆ ಎಲ್ಲರೂ ಕೂಡ ಬೆಂಬಲಕ್ಕಾಗಿ ನಿಲ್ಲಬೇಕು ಹೊರತು ನನ್ನ ಮುಂದೆ ನಾನಿನ್ಯಾರನ್ನು ಬೇಡಬೇಕಾದದ್ದಿಲ್ಲ ಅಂತ ಭಾವಿಸಿ ದುರ್ಮದಾಂಧನಾಗಿ ಪರ್ಯಟನ್ ಗಾಮ್ ಎಲ್ಲೆಡೆ ಸುತ್ತಾಡುತ್ತಾ ನೋಡಿದವರೆಲ್ಲ ನನಗೆ ಬಗ್ಗಬೇಕು, ಬಗ್ಗದೇ ಇದ್ರೆ ಸಿಟ್ಟು ಬರುತ್ತೆ. ರಾಜ, ನಿಮ್ಗೆಲ್ಲ ಊಟ ಹಾಕ್ತಾ ಇರೋ ನಾನು ಅನ್ನ ಕೊಟ್ಟದ್ದನ್ನು ಸ್ವೀಕರಿಸಿ ಕೈ ಮುಗಿಯದೆ ನೀವು ಹಾಗಾಗಿ ಓಡಾಡುವುದು ಅಂದ್ರೆ ಏನರ್ಥ ಅನ್ನುವ ರೀತಿಯಲ್ಲಿ ವಿಮೂಢಮಾನ ನಿರೂಢಮಾನ ನನ್ನ ಬಗೆಗೆ ನಾನೇ ನನ್ನ ಹೆಚ್ಚುತನವನ್ನ ಕಲ್ಪಿಸಿಕೊಂಡು ಓಡಾಡ್ತಾ ನಿನ್ನನ್ನು ಮರೆತು ಬಿಟ್ಟೆ. ರಥಗಳು, ಆನೆಗಳು, ಕುದುರೆಗಳು, ಪದಾತಿಗಳಿಂದ ಕೂಡಿದ ದೊಡ್ಡ ಸೇನೆ ನನ್ನ ಬೆನ್ನ ಹಿಂದೆಗೆ ನಿಂತಾಗ ನಿಜವಾಗಿ ಇತಿಕೃತ್ಯ ಮಾಡಬೇಕಾದದ್ದು ಯಾವುದು, ನಿಜವಾಗಿ ಸೇರಬೇಕಾದ ಗುರಿ ಏನು ಅನ್ನೋದನ್ನು ಮರೆತೇ ಬಿಟ್ಟೆ. ಆದರೆ ನೀನು ಸಹಸ ಅಭಿಪದ್ಯಸೆ, ಹೀಗೆಲ್ಲ ಅಚ್ಚರಿ ತರುವಂತೆ ಇಂಥ ಒಬ್ಬ ಮೂರ್ಖತನದಿಂದ ಬದುಕಿದವನಿಗೂ ಪ್ರೀತಿ ತೋರ್ತಿ ಅಂತನ್ನುವುದು ಇದು ಅಸಾಧ್ಯವಾದ ಕರುಣೆಗೆ ಸಾಕ್ಷಿ. ಏನು ಅಂತ ಹೇಳಿ, ಹಿಂದೆ ಬೇಕಾದಷ್ಟು ಈ ರೀತಿಯಾದ ಅನೇಕ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದೇನೆ. ಈ ಶರೀರದಲ್ಲಿ ಬೇಡವಾದ ಕಫ, ಮೂಲ, ಮಲಮೂತ್ರ ಮೊದಲಾದ ಎಲ್ಲ ಬೇಡವಾದ ಸಂಗತಿಗಳು ಸೇರಿಕೊಂಡಿದ್ದು ಕಳೇಬರಹ ವಿಟ್ ಕೃಮಿ ಭಸ್ಮ ಸಂಹಿತ. ಈ ಶರೀರದಲ್ಲಿ ಏನೋ ಹೆಗ್ಗಳಿಕೆ ಹೇಳಿಕೊಳ್ಳುವಂತಿಲ್ಲ. ಮರ ಸುಟ್ಟರು, ನನ್ನನ್ನು ಸುಟ್ಟರು, ಆಗುದು ಬೂದಿನೇ, ಹೆಚ್ಚೇನು, ಎರಡು ಒಂದೇ. ಇಲ್ಲೂ ಕಫ ಇದೆ, ಅಲ್ಲೂ ಕೊಳೆ ಇದೆ, ಇಲ್ಲೂ ಬೆದೆ ಇದೆ, ಪ್ರಾಣಿಗಳಲ್ಲೂ ಆಸೆ ಇದೆ. ಇಷ್ಟಕ್ಕೆ ವಿಶೇಷವಾದ ಭಾವ ಇದು ಅಂತ ಭಾವಿಸಿ ಶರೀರವನ್ನು ಬಹಳ ದೊಡ್ಡದು ಅಂತ ನಾನು ಓಡಾಡಿ ತಪ್ಪು ಮಾಡಿದ್ದೇನೆ. ಅನೇಕ ದಿಕ್ಕುಗಳನ್ನು ಗೆದ್ದಿದ್ದೇನೆ, ಎತ್ತರದ ಸ್ಥಾನದಲ್ಲಿ ಕೂತಿದ್ದೇನೆ, ಅನೇಕ ಜನರಿಂದ ವಂದಿಸಲ್ಪಟ್ಟಿದ್ದೇನೆ, ಉಳಿದ ಸಮವರ್ತಿಗಳಾದಂತಹ ಸಾಮಂತರಾಜರೆಲ್ಲ ತಂದು ಕಪ್ಪಗಳನ್ನು ಒಪ್ಪಿಸಿದ್ದಾರೆ ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಉಳಿದ ಜಗತ್ತಿನ ಎಲ್ಲ ಕಲೆ ಮೊದಲಾದ ಕ್ರಿಯೆಗಳಲ್ಲಿ. ಕ್ರೀಡಾ ಮೃಗ, ಆಡುವುದಕ್ಕೋಸ್ಕರವೇ ಹುಟ್ಟಿದ, ಈ ಆಟಕ್ಕಾಗಿ ಸಾಮಾನ್ಯ ಇರುತ್ತೆ, ಅದು ಆಡಲಿಕ್ಕೋಸ್ಕರನೇ ಇರುತ್ತೆ. ಹಾಗೆ ಈ ಶರೀರ ಸಿಕ್ಕಿದ್ದೇ ಆಟಕ್ಕಾಗಿ, ನೋಟಕ್ಕಾಗಿ, ಕೂಟಕ್ಕಾಗಿ ಅಂತ ಭಾವಿಸಿ ಅದರ ನಿಜವಾದ ಸತ್ಯವನ್ನು ತಿಳಿಯದೆ ಬಾಳಿ ನನ್ನ ಬದುಕನ್ನು ಮುಗಿಸಿದೆ. ಕರೋತಿ ಕರ್ಮಾಣಿ ತಪಸ್ಸು ನಿಷ್ಠಿತೋ ನಿವೃತ್ತ ಭೋಗಸ್ತದಪೇಕ್ಷಯಾದ ಪುನಶ್ಚ ಭೂಯಾಯ ಮಹೀಶರಾಧಸೆ ಪ್ರವೃದ್ಧ ತರ್ಶೋನ ಸುಖಾಯ ಕಲ್ಪತೆ. ಸಜ್ಜನರೆಲ್ಲ ಪಾಪ, ಇಂಥ ರಾಜ ನಮಗೆ ಇನ್ನಷ್ಟು ಬಾಳಿ ಬದುಕಬೇಕು ಅಂತ ನನ್ನ ಹೆಸರಿನಲ್ಲಿ ಅನೇಕ ಪುಣ್ಯದ ಕೆಲಸಗಳನ್ನು ಮಾಡಿ ಇವನಿಗೆ ಒಳಿತಾಗಲಿ ಅಂತ ಭಾವಿಸಿ ಅವರು ಎತ್ತರಕ್ಕೆ ಏರಿಸಿದರೆ ನಾನು ಆ ತಪಸ್ಸಿನ ಪ್ರಭಾವವನ್ನೆಲ್ಲ ಪಡೆದು ಅದನ್ನು ಇನ್ನಷ್ಟು ನಾನು ತಪಸ್ಸಿಗಾಗಿ ಮುಡಿಪಾಗಿಡದೆ ಕೇವಲ ನನ್ನ ಶರೀರದ ಸುಖಕ್ಕಾಗಿ ಅದನ್ನು ಹಾಳು ಮಾಡಿಕೊಂಡೆ. ಭವವನ್ನು ಕಳೆದು ಅಪವರ್ಗವನ್ನು ನೀಡುವ ಸಜ್ಜನರ ಎಲ್ಲ ಆಶೀರ್ವಾದಗಳು ಕೂಡ ಆ ಹೊತ್ತಿಗೆ ಅದು ನಿರುಪಯುಕ್ತವಾದವು. ಆದರೆ ಅದು ವ್ಯರ್ಥ ಆಗಲಿಲ್ಲ ಅಂತ ಈಗ ಅಂದ್ಕೊಳ್ತೇನೆ. ಆಗ ಅನ್ನಿಸ್ತಾ ಇತ್ತು, ಇಷ್ಟೆಲ್ಲ ಅನುಗ್ರಹ ಇದ್ದಾಗ ನಾನು ಯಾಕೆ ನಿದ್ದೆ ಬೇಡದೆ. ನಿದ್ದೆ ಅನ್ನೋದು ಯಾವುದೋ ಒಂದು ಜನ್ಮದಲ್ಲಿದ್ದ ನನ್ನ ಕರ್ಮ, ಅದು ಫಲಿಸಿತ್ತು. ಆದರೆ ಸಜ್ಜನರ ಸಂಘ ವ್ಯರ್ಥ ಆಗುವುದಿಲ್ಲ ಅನ್ನೋದಕ್ಕೆ ನೀನು ಇವತ್ತು ಕೊಟ್ಟ ದರ್ಶನವೇ ಸಾಕ್ಷಿ. ಸತ್ಸಂಗಮೋ ಎರಿಹಿ ತದೈವ ಸದ್ಗತವು ಪರಾವರೇಶೆ ತ್ವಯಿ ಜಾಯತೆ ಮತಿ. ಅವತ್ತು ನಾನು ಅವರ ಜೊತೆಗೆ ಓಡಾಡಿ ಏನೆಲ್ಲ ಸುಖವನ್ನು ಪುಣ್ಯವನ್ನು ಗಳಿಸಿದೆನೋ ಅದು ಇವತ್ತು ನಿನ್ನ ದರ್ಶನಕ್ಕೆ ಕಾರಣವಾಗಿ ಸಾಫಲ್ಯವನ್ನು ಒಡ್ಡಿದೆ ಅನ್ನೋದು ನನಗೆ ಅರ್ಥ ಆಯಿತು. ಸದ್ಗತವು ಗತಿ ಸರಿಯಾಗಿ ಸಾಗುವುದಕ್ಕೆ ಕಾರಣ ಆಗುವುದು ಅನ್ನುವುದೇ ಪುಣ್ಯ ಫಲಿಸ್ತಾ ಇದೆ ಅನ್ನೋದಕ್ಕೆ ಅರ್ಥ. ನಮ್ಮಲ್ಲಿ ಪುಣ್ಯ ಇದೆಯೋ ಪಾಪ ಇದೆಯೋ ಅಂತ ಗುರುತಿಸುವುದು ಹೇಗೆ? ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸು ಬರ್ತಾ ಇದೆಯೋ? ಒಳ್ಳೆಯವರನ್ನು ಕಂಡಾಗ ಮನಸ್ಸು ಉದಗೊಳ್ಳುತ್ತೋ? ಯಾರಿಗಾದರೂ ಒಳ್ಳೆಯದಾದಾಗ ನಮ್ಮ ಹೊಟ್ಟೆ ಉರಿಯುವುದಿಲ್ಲವೋ? ಆಗ ಪುಣ್ಯ ಇದೆ ಅಂತ ಅರ್ಥ. ಯಾರಿಗಾದರೂ ಒಳ್ಳೆಯದಾದಾಗ ಹೊಟ್ಟೆ ಭಗಭಗ ಅನ್ಲಿಕ್ಕೆ ಶುರುವಾಯಿತು ಅಂದರೆ ಕೆಡುಕು ನಮ್ಮೊಳಗೆ ಹಿಡ್ಕೊಂಡು ನಮ್ಮನ್ನು ರುಬ್ತಾ ಇದೆ ಅಂತ ಅರ್ಥ.
ಪಾಪನಾತ್ ಪಾಪನಾಮಾಸೌ ಪುನಾತೈ ಪುಣ್ಯನಾಮವಾ. ಎಲ್ಲಿ ಒಳಿತು ಕಂಡಾಗಲೂ ಹೃದಯ ತುಂಬಿ ಬಂತು ಅಂದರೆ ನಮ್ಮಲ್ಲಿ ಒಳಿತಿನ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಏನೇ ಒಳ್ಳೆಯದಾದರೂ ಇನ್ನೊಬ್ಬರ ಬಗ್ಗೆ ಒಳಿತನ್ನು ಕೇಳಲಿಕ್ಕೆ ಬಯಸುವುದಿಲ್ಲ. ಅವ್ರಿಗೇನಾದರೂ ಹೆಚ್ಚು ಅನುಕೂಲ ಆಯಿತು, ಅನುಗ್ರಹ ಆಯಿತು ಅಂದರೆ ಅದ್ಯಾಕೆ ಅವ್ರಿಗೆ ಮಾತ್ರ ಆಗಬೇಕು ಅಂತ ಕೈ ತುರಿಸಿ ತುರಿಸಿ ಇದ್ದ ರೋಗಗಳೆಲ್ಲ ಜಾರಿ ಹೋಗಬೇಕು. ಪುಣ್ಯಕ್ಕೆ ಅದು ಕುಟ್ಲೇ ಇಲ್ಲ ಅಂದ್ರೆ ಜಾರ್ಲಿಕ್ಕೆ ಅವಕಾಶ ಇಲ್ಲ ಅಷ್ಟೇ. ಅದರ ಕವಿ ತಮಾಷೆ ಮಾಡುವಾಗ ಹಾಗೆ ಹೇಳ್ತಾನೆ, ಯಾಕೆ ಎಲ್ಲರ ಕೈಯಲ್ಲಿ ರೋಮ ಬೆಳೆಯುವುದಿಲ್ಲ ಅಂತ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ನಿಮ್ಮ ಕೈಯಲ್ಲಿ ಯಾಕಿಲ್ಲ ಅಂದರೆ ಕೊಟ್ಟು 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 ನಿಮ್ಮ ಕೈಯಲ್ಲಿ ರೋಮ ಇಲ್ಲ, ಮತ್ತು ನಿಮ್ಮ ಕೈಯಲ್ಲಿ ತಗೊಂಡು ತಗೊಂಡು ತಗೊಂಡಾಯ್ತು. ಉಳಿದವ್ರ ಕೈಯಲ್ಲಿ ನಮಗಿಬ್ಬರಿಗಿರುವ ಸಂಬಂಧವನ್ನು ನೋಡಿ ಹೊಟ್ಟೆವ್ರಿಗೂ ಕೈ ತಿಕ್ಕಿ ತಿಕ್ಕಿ ಅವ್ರ ಕೈಯಲ್ಲಿ ಇಲ್ಲ ಅಂತ. ನಮ್ಮ ಸ್ಥಿತಿನೂ ಹಾಗೇನೆ ಒಂದು ರೀತಿಯಲ್ಲಿ. ನಾವು ಇನ್ನೊಬ್ಬರಿಗಾಗುವ ಒಳಿತನ್ನು ಸಹಿಸಿಕೊಳ್ತೇವೆ, ಸಂತೋಷ ಪಡ್ತೇವೆ, ಮೆಚ್ಚುತ್ತೇವೆ, ನಾನು ದೊಡ್ಡ ಸಂಗತಿ ಹೇಳುವುದಿಲ್ಲ. ಒಳ್ಳೆ ಅಡಿಗೆ ಮಾಡಿ ಹಾಕಿದಾಗ ಒಂದು ಮಾತು ಅಡಿಗೆ ಚೆನ್ನಾಗಿತ್ತು ಅಂತ ಆಡುವುದಕ್ಕೂ ನಮಗೆ ಕೆಲವೊಮ್ಮೆ ಹೆಮ್ಮೆ ಬಿಡುವುದಿಲ್ಲ. ಯಾಕೆ ಹೇಳಬೇಕು, ಅವ್ರ ಕರ್ಮ ಅವ್ರ ಕರ್ತವ್ಯ ಮಾಡ್ತಿದ್ದಾರೆ, ಹೇಳಿ ಹೊಗಳಿ ಬಿಟ್ಟರೆ ನಾಳೆ ಅಟ್ಟಕ್ಕೆ ಹತ್ತಿ ಬಿಡ್ತಾರೆ ಅಂತ. ತಪ್ಪು ಹೇಳುವುದರಲ್ಲಿ ತಪ್ಪೇ ಇಲ್ಲ, ಅದು ನಾವು ಹೇಳದೇ ಇದ್ರೆ ತಪ್ಪು. ಸಣ್ಣ ಒಳ್ಳೆ ಕೆಲಸಗಳಲ್ಲಿ ನಾವು ಖುಷಿಪಟ್ಟು ಅದನ್ನು ಅಪ್ರಿಷಿಯೇಟ್ ಮಾಡುವ ಗುಣ ಇದೆಯಲ್ವಾ, ಇದು ನಮಗೂ. ನಾವು ಈಗ ಎಷ್ಟೋ ಸರ್ತಿ ಏನೋ ಒಂದು ಕೆಲಸ ಮಾಡಿ ಆದಮೇಲೆ ಯಾರೇನು ಹೇಳಿಲ್ಲ, ಇಷ್ಟೊತ್ತು ಮಾಡಿದ್ದಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ರೀ ಅವರು ಅಂತ ನಾವು ಹೊಟ್ಟೆ ಉರಿ ಬಿಟ್ಕೊಳ್ತೇವೆ. ಆದರೆ ಇನ್ನೊಬ್ಬರು ಹಾಗೆ ಮಾಡಲಿಲ್ಲ ಅಂದಾಗ ಯೋಚನೆ ಮಾಡುವವರು ನಾವು ಹಾಗೆ ಮಾಡಲಿಲ್ಲ ಅಂತ ಯಾಕೆ ಯೋಚನೆ ಮಾಡುವುದಿಲ್ಲ. ಇಲ್ಲಿ ಭಗವಂತನನ್ನು ಅವನು ನೆನಪಿಸಿಕೊಂಡು ಹೇಳ್ತಾನೆ, ಅವತ್ತು ಮಾಡಿದ ಒಳ್ಳೆಯ ಕೆಲಸದ ಪುಣ್ಯದ ಫಲ ಈ ಹೊತ್ತಿನಲ್ಲಿ ನಿನ್ನ ಕಡೆಗೆ ಸಾಗುವ ಪ್ರೀತಿಯನ್ನು ಹುಟ್ಟಿಸ್ತಾ ಇದೆ, ನಿನ್ನಲ್ಲಿ ಮನಸ್ಸಿಟ್ಟಿದೆ. ಮನ್ನೇ ಮಮಾನುಗ್ರಹ ಈಶತೇ ಕೃತ ರಾಜ್ಯಾನುಬಂಧಾಪಗವೇ ಯದೃಚ್ಛಯ ಯಃ ಪ್ರಾರ್ಥ್ಯತೆ ಸಾಧುಭಿ ಏಕಚರ್ಯೆಯ ವನಂ ವಿವಕ್ಷದ್ಭಿ ಅಖಂಡ ಭೂಮಿ ಪೈ. ಈ ಭೂಮಿಯನ್ನು ಎಷ್ಟು ಜನ ಈ ಹಿಂದೆ ಆಡಿ ಹೋದವರಿದ್ದಾರೆ, ಎಷ್ಟು ಜನ ಈ ನೆಲದ ಗಂಡು ನಾನು ಅಂತ ಹೆಮ್ಮೆ ಪಟ್ಟವರಿದ್ದಾರೆ, ಅವರೆಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ತಮ್ಮ ಜಾಗ ಖಾಲಿ ಮಾಡಿಕೊಂಡೇ ಹೋಗಿದ್ದಾರಲ್ವಾ. ಹಾಗಾಗಿ ಈ ರಾಜ್ಯದಲ್ಲಿ ನಾನು ಬೆಳೆದು ಇಷ್ಟೆಲ್ಲ ಸಾಧನೆ ಮಾಡಿದ ಮೇಲೂ ಅಥವಾ ತಪ್ಪುಗಳನ್ನು ನಡೆಸಿದ ಮೇಲೂ ನೀನು ನನ್ನ ಕಡೆಗೆ ಕಣ್ಣು ಬಿಟ್ಟು ನೋಡು ಅಂತ ಅನುಗ್ರಹಿಸಿದ್ದಿ ಅಂದರೆ ಇದು ನಿಜವಾಗಿಯೂ ನನ್ನ ಸುಕೃತದ ಫಲವೇ. ಈ ಮುಂದೆ ಅವನು ಹೇಳಿದ್ದೇನು, ಬಯಸಿದ್ದನ್ನು ಕೇಳು ಅಂತ. ಇಲ್ಲಿಯ ತನಕ ಏನು ಕೇಳಿಲ್ಲ, ಈ ಕೇಳ್ತಾನೆ ಅಂದರೆ ಕೇಳುವುದಿಲ್ಲ ಅಂತ ಕೇಳ್ತಾನೆ. ನಕಾಮಯೇನ್ಯಂ ತವ ಪಾದ ಸೇವನಾತ್ ಅಕಿಂಚನ ಪ್ರಾರ್ಥ್ಯತಮಾತ್ ವರಂ ವಿಭೋ ಆರಾಧ್ಯ ಕಸ್ತ್ವಾಂ ಜಪವರ್ಗದಂ ಹರೇ ವೃಣೀತ ಆರ್ಯೋ ವರಮಾತ್ಮ ಬಂಧನಂ. ನಿನ್ನ ಹತ್ರ ಏನಾದರೂ ಕೇಳುವುದು ಅಂದರೆ ಮತ್ತೆ ಬಂಧನಕ್ಕೀಡಾಗುವುದು ಅಂತ ಅರ್ಥ. ಲೋಕದ ಸಂಗತಿಗಳನ್ನು ಒಳ್ಳೆ ರಾಜನಾಗುವಂತೆ ಮಾಡು, ಅಥವಾ ಒಳ್ಳೆ ಅಂದರೆ ನಮಗೆ ಕೆಲವೊಮ್ಮೆ ಹಾಗಾದರೆ ಬೇಡುವುದೇ ತಪ್ಪ ಅಂತ ಅನಿಸುತ್ತೆ. ನಮ್ಮ ಮನಸ್ಥಿತಿ ಇನ್ನೂ ಎತ್ತರಕ್ಕೆ ಏರದೇ ಇದ್ದಾಗ ಬೇಡಿದರೆ ನೊಡೆಯನ ಬೇಡುವೆನು ಅಂತ ಅನ್ನೋದು ಒಂದು ಸರಿನೇ, ತಪ್ಪು ಅಂತಲ್ಲ. ಆದರೆ ಆದಷ್ಟು ಮತ್ತೆ ಸಿಕ್ಕಿ ಹಾಕಿಕೊಳ್ಳುವುದನ್ನು ಬೇಡದೇ ಇದ್ರೆ ನಿನ್ನ ಬೇಡಿಕೆಗೆ ಅರ್ಥ ಜಾಸ್ತಿ ಆಗುತ್ತೆ ಅನ್ನುವ ಅರ್ಥದಲ್ಲಿ ಮುಚುಕುಂದನ ಮಾತು. ನಕಾಮಯಿ, ನಾನು ಇನ್ನೇನನ್ನೂ ಕೇಳುವುದಿಲ್ಲ, ಇನ್ಯಾರನ್ನೂ ಕೇಳುವುದಿಲ್ಲ. ಎರಡರ್ಥದಲ್ಲಿ ಅನ್ಯಂ ಕಾಮಂ, ಬೇರೆ ಕಾಮವನ್ನು ಬಯಸುವುದಿಲ್ಲ. ಅನ್ಯಂ ವ್ಯಕ್ತಿ ಪುರುಷಂ, ಇನ್ನೊಬ್ಬರನ್ನ ಬೇಡುವುದಿಲ್ಲ. ನಾನು ಬೇಡುವುದಿದ್ರೆ ನಿನ್ನನ್ನೇ ಬೇಡುವುದು. ಆದರೆ ನಿನ್ನನ್ನ ಬೇಡುವಾಗಲೂ ಪಾದ ಸೇವನಾತ್, ಯಾರು ಅಕಿಂಚನರು ಅಂತಿದ್ದಾರೋ ಅವರು ಬಹಳ ಇಷ್ಟಪಡುವ ಕೆಲಸ ಅದು. ಅಕಿಂಚನರು ಅಂದರೆ ಸಂಪತ್ತು ಬಯಸದೆ ತಪೋಧನರಾಗಿ ಓಡಾಡುವಂತಹ ಜನ. ಯಾರು ನಿರಂತರ ನಿನ್ನ ಪಾದ ಸೇವನೆಯನ್ನು ಬಯಸ್ತಾರೋ ಅಂಥ ಆರಾಧನೆಯನ್ನೇ ನಾನು ಕೂಡ ಬಯಸ್ತೇನೆ. ನಿನ್ನ ಆರಾಧನೆಯನ್ನು ಮಾಡಿದ ಯಾವನು ಪಡೆಯದ ಸಂಗತಿ ಇದೆ, ಎಲ್ಲವನ್ನು ಪಡೆಯುತ್ತಾನೆ. ಕಿಮಲಭ್ಯಂ ಪ್ರಸನ್ನೆ ಶ್ರೀನಿಕೇತನೆ ಅನ್ನುವ ರೀತಿಯಲ್ಲಿ ಈ ಮಾತು ಕೂಡ ಬಂದಿದೆ. ಏನು ಕೇಳ್ತೇನೆ, ತಸ್ಮಾದ್ ವಿಸೃಜ್ಯ ಆಶಿಷ ಈಶ ಸರ್ವಶಃ ರಜಸ್ತಮ ಸತ್ವ ಗುಣಾನುಬಂಧನಾ. ಈ ಸತ್ವ ರಜಸ್ಸು ತಮಸ್ಸು ಗುಣಗಳ ಬಂಧನ ಏನಿದೆ ಇದನ್ನು ಕಳಚಿ ಆಚೆಗೆ ಬಂದು ನಿನ್ನ ಹತ್ತಿರದಲ್ಲಿ ಹೇಗೆ ನಿರಂಜನಂ ನಿರ್ಗುಣಂ ಅದ್ವಯಂ ಪರಂ ತ್ವಾಂ ವ್ಯಕ್ತಿ ಮಾತ್ರಂ ಪುರುಷಂ ರಜಾನಿ ಅಹಂ. ನಾನು ನಿನ್ನೆಡೆಗೆ ಬರ್ತೇನೆ, ನೀನು ಎಂಥವರು? ನಿರಂಜನಂ, ಕಪ್ಪು ಕಲೆಯಿಲ್ಲದವ, ದೋಷಗಳನ್ನು ಎಣಿಸದವ, ದೋಷಗಳನ್ನು ಉಣದವ, ಎರಡೂ ಹೌದು. ಯಾರು ದೋಷಗಳನ್ನು ಉಣುವುದಿಲ್ವೋ ಅವನು ಮಾತ್ರ ಎಣಿಸುವುದಿಲ್ಲ. ಹೆಚ್ಚು ಹೆಚ್ಚು ಗುಣಗಳನ್ನು ಉಣುವವನು ಕೂಡ ದೋಷಗಳನ್ನು ಎಣಿಸುವುದಿಲ್ಲ. ಇದು ಹಂತ ಹಂತವಾಗಿ ಕಮ್ಮಿ ಕಮ್ಮಿ ಆಗ್ತಾ ಬರುತ್ತೆ ನಮ್ಮಲ್ಲೆಲ್ಲ. ನಮಗೆ ಇನ್ನೊಬ್ಬರ ದೋಷ ಯಾಕೆ ಕಾಣುತ್ತೆ ಅಂದರೆ ನಮ್ಮಲ್ಲಿ ದೋಷ ಇರುವುದನ್ನು ಇನ್ನೊಬ್ಬರು ಹೇಳೋ ಮುಂಚೆ ಅವರು ದೋಷ ಹೇಳಿ ನಾನು ಗುಣವಂತ ಅಂತ ತೋರಿಸಿಕೊಳ್ಳುವ ಹಠ. ಆದ್ರಿಂದ ಮೊದಲೇ ನಾವು ಗಾಡಿ ತಾಗಿಸಿ ಜೋರು ಮಾಡಿಬಿಟ್ರೆ ನಾವು ಸರಿ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಗಾಡಿ ತಾಗಿಸಿದ ತಕ್ಷಣ ನಾವೇ ಬೈದು ಬಿಡೋದು.
ಯಾಕೆಂದ್ರೆ ನಾನು ಸುಮ್ಮನಾಗಿ ಬಿಟ್ರೆ ಅವ್ರು ಬೈದಾಗ ಉಳಿದವರೆಲ್ಲ ನಾನೇ ತಪ್ಪು ಅವನೇ ಸರಿ ಅಂತ ಅನ್ಕೊಳ್ತಾರೆ ಅಂತ. ಅದರಿಂದಾಗಿ ಭಗವಂತ ಯಾವತ್ತೂ ದೋಷಗಳನ್ನು ಎಣಿಸುವುದಿಲ್ಲ. ಯಾಕೆ ಅಂದ್ರೆ ಅವನಿಗೆ ಎಲ್ಲದರಲ್ಲೂ ಗುಣ ಕಾಣ್ತಾ ಇರುತ್ತೆ. ಅವನು ಗುಣ ಚಕ್ಷುವೆ, ಅವನು ಗುಣೈಕ ದೃಕ್, ನಾವು ದೋಷೈಕ ದೃಕ್. ಅವನು ಗುಣಗಳನ್ನೇ ಯಾವಾಗಲೂ ಕಾಣುವವನಾದ್ರಿಂದಾಗಿ ನೀನು ನಿರಂಜನ, ನಿರ್ಗುಣ. ಬಹಳ ಖುಷಿಯಾಗುತ್ತೆ ಕೆಲವೊಮ್ಮೆ ಈ ಶಬ್ದ ಕೇಳುವಾಗ. ಹೌದೌದೌದು, ಇದು ಭಾಗವತ ಕೂಡ ಇದನ್ನೇ ಹೇಳುತ್ತೆ ಅಂತ. ದೋಷ ಇಲ್ಲದವಾಗುವುದು ಗುಣವಂತಿಕೆಯನ್ನೇ ಹೇಳುವುದು. ಮತ್ತೆ ನಿರ್ಗುಣ ಅಂದ್ರೆ ಏನರ್ಥ? ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳಿಂದ ಬಾಧೆಗೆ ಒಳಗಾಗದವ ಅನ್ನುವುದು ಅರ್ಥ. ಯಾಕೆಂದ್ರೆ ಮುಂದೆ ಮತ್ತೆ ಅದ್ವಯಂ ಪರಂ ತ್ವಾಂ ವ್ಯಕ್ತಿ ಮಾತ್ರಂ ಪುರುಷಂ ರಜಾಮಿ ಅಂತ ಶಬ್ದವನ್ನು ಮತ್ತೆ ಮುಂದುವರೆಸುತ್ತೆ. ಭಗವಂತನಲ್ಲಿ ನಮ್ಮ ಹಾಗೆ ಗುಣಗಳಿಲ್ಲ, ಅದು ಹೌದು. ನಮಗೆ ಸುಖ ಆಗುತ್ತೆ, ಆದರೆ ಸುಖ ಅನ್ನೋದು ವಸ್ತುವಿನಿಂದ ಪಡೆದ ಸುಖ. ಇದು ಒಂದು ಗುಣವೇ ಆದರೂ ಅವನಿಗೆ ಗುಣ ಆಗುವುದಿಲ್ಲ. ಯಾಕೆಂದ್ರೆ ಅವನು ಈ ವಸ್ತುವಿನಿಂದ ಪಡೆಯುವ ಸುಖವೇ ಅವನಿಗೆ ಬೇಕಿಲ್ಲ. ನಾವು ನಿವೇದನೆಗಿಟ್ಟ ಅನ್ನವನ್ನು ಕೊಟ್ಟು ತಿಂದು ತೃಪ್ತನಾಗಪ್ಪ, ತಿಂದು ತೃಪ್ತನಾದೆಯಪ್ಪ ಅಂತ ಅವನು ಹೇಳಲಿಕ್ಕಿಲ್ಲ. ಯಾಕೆಂದ್ರೆ ಅವನಿಗೆ ಈ ವಸ್ತುವೇ ಬೇಕಿಲ್ಲ ಅಂತ ಗುಣ ಅವನನ್ನು ಅಟ್ಟುವುದೇ ಇಲ್ಲ. ಯಾಕೆಂದ್ರೆ ಇದು ಸತ್ವದ ಗುಣ. ಯಾರನ್ನೋ ಕಂಡಾಗ ಹೊಟ್ಟೆ ಉರಿ ಬರುವುದು ರಜಸ್ಸಿನ ಗುಣ, ಅದನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದು ತಮಸ್ಸಿನ ಗುಣ. ಇದು ಯಾವ ಥರದ ಗುಣಗಳು ಆತನನ್ನು ಬಾಧಿಸುವುದಿಲ್ಲ. ಯಾಕೆಂದ್ರೆ ಅವನು ಈ ಗುಣಾತೀತ. ತ್ರೈಗುಣ್ಯವರ್ಚಿತ ಮಜಂ ವಿಭುಮಾತ್ಮೀಶಂ ಅಂತಾನೆ ಪ್ರಾರ್ಥಿಸುವುದಲ್ವ? ತ್ರಿಗುಣಾತೀತ ವಿಧಾರಕ ಅಂತಾನೆ ಆಚಾರ್ಯರು ಪ್ರಾರ್ಥನೆ ಮಾಡುವುದು. ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದ್ದು ಕೂಡ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ತ್ರೈಗುಣ್ಯವರ್ ಅಂದ್ರೆ ನಿಸ್ತ್ರೈಗುಣ್ಯನಾಗು ಅನ್ನೋದು ನಿರ್ಗುಣ ಶಬ್ದದ ಅರ್ಥ. ಗುಣಗಳನ್ನೇ ಬಿಟ್ಟು ಬಿಟ್ರೆ ಪುರುಷ ಅನ್ನೋದೊಂದು ಗುಣ, ನಿರಂಜನ ಅನ್ನೋದು ಗುಣ, ಜ್ಞಾನ ಅನ್ನೋದು ಗುಣ. ನಮಗೆ ಜ್ಞಾನ ಕೊಡಬೇಕಾದ್ರೆ ಅವನಲ್ಲಿ ಜ್ಞಾನ ಇರಬೇಕಲ್ವ? ನಮಗೆ ಆನಂದ ಉಳಿಸ್ಬೇಕಾದ್ರೆ ಅವನಲ್ಲಿ ಆನಂದ ಇರಬೇಕಲ್ವ? ನೋವಿಲ್ಲದೆ ಇರುವುದೇ ಆನಂದ, ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ರೆ ಬಹಳ ಕಷ್ಟ ಇದೆ. ಅದು ಹೇಗೆ ಅಂದ್ರೆ, ಹೌದು ಲೋಕದಲ್ಲಿ ಇಂಥದ್ದೊಂದಿದೆ. ಏನು ಅಂದ್ರೆ, ಈ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಒಬ್ಬ, ಹೋಗುವಾಗ ಅವನ ಹೆಗಲಿಗೆ ಒಂದು ದೊಡ್ಡ ಮೂಟೆ ಕೊಟ್ಟಿದ್ದಾರೆ, ಒಂದು 25 kg ಭಾರ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ. ಸುಸ್ತಾಗುತ್ತೆ. ಆಮೇಲೆ ಏನ್ ಮಾಡ್ತಾನೆ, ನಿಧಾನಕ್ಕೆ ಅದನ್ನು ಸರಿಸಿ ತುಂಬಾ ನೋವಾಯ್ತು ಅಂತ ಈ ಕಡೆಗೆ ಹಾಕೊಳ್ತಾನೆ. ಅಯ್ಯಬ್ಬ ಅಂತ ಆಗುತ್ತೆ ಒಂದ್ಸಲ. ಅವನು ಅದನ್ನು ಆನಂದ ಅಂತ ಭಾವಿಸಿರ್ತಾನೆ. ಆನಂದ ಆಗಿದ್ದಲ್ಲ, ದುಃಖ ಟ್ರಾನ್ಸ್ಫರ್ ಆಗಿದ್ದು. ನಾವು ಅದನ್ನೇ ಆನಂದ ಅಂತ ಭಾವಿಸ್ತೇವೆ. ಇದನ್ನ ನೀವು ಆನಂದ ಹೇಳುದಾದ್ರೆ ಅಂತ ಆನಂದ ಬೇಡಪ್ಪ. ಅದು ಯಾಕೆಂದ್ರೆ ಮತ್ತೆ ನಾಳೆ ದುಃಖವನ್ನೇ ಕೊಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇಲ್ಲಿ ಶುರುವಾಗುತ್ತೆ ನೋವು. ನಮಗೆ ಮತ್ತೆ ಎನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತಮನಂತರಂ ಅಭಿಲಾಷೋಪನೀಚಂತ ತಪ್ಪದಂ ಸ್ವಪ್ಪದಾಶ್ರಯಂ. ಇಂಥ ಸುಖ ಬೇಕು, ದುಃಖದ ಸ್ಪರ್ಶವಿಲ್ಲದ ಸುಖ ಬೇಕು. ಈ ಸುಖವನ್ನು ನೀನೊಬ್ಬನೇ ಕೊಡಬೇಕು, ಯಾಕೆಂದ್ರೆ ನೀನು ಸುಖಿ. ಜ್ಞಾನ ಜ್ಞಾನ ಸುಖ ಸುಖ ಅಂತ ಉಪನಿಷತ್ತು ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಅವನನ್ನ ಸತ್ಯ ಆನಂದ ಅನಂತ ಇತ್ಯಾದಿ ಶಬ್ದಗಳಿಂದ ಬಗೆ ಬಗೆಯಿಂದ ಅವನನ್ನು ಕೊಂಡಾಡುತ್ತೆ. ಅವನಿಗೆ ಎರಡನೇ ಅವನಿಲ್ಲ, ಅದ್ವಯಂ. ಎರಡನೆಯದ್ದೇ ಇಲ್ಲ ಅಂತ ಅರ್ಥ ಅಲ್ಲ. ಇದಕ್ಕೆ ಎರಡನೆಯದ್ದನ್ನು ಹುಡುಕಬೇಕು. ಜಗತ್ತಲ್ಲಿ 100 ಎರಡನೇದ್ದು ಯಾಕೆ ಹುಡುಕ್ಬೇಕು? ಜೋಡಿಯನ್ನು ಮಾತಾಡುವಾಗ ಯಾವಾಗಲೂ ಎರಡನೆಯ ತರದ ಅಂದ್ರೆ ಇದಕ್ಕೆ ಸಮವಾದ ಎತ್ತರವಿರುವ ಎತ್ತೊಂದನ್ನು ಹುಡುಕಬೇಕು ಅಂತಂದಾಗ ಎರಡನೆಯದ್ದು ಅಂತ ಹೇಳುದು. ನಿನಗೆ ಎರಡನೆಯವನಿಲ್ಲ ಅಂದ್ರೆ ಎದುರಾಳಿ ಇಲ್ಲ ಅಂತ. ನಿನಗೆ ಸಮನೂ ಇಲ್ಲ ಅಧಿಕನೂ ಇಲ್ಲ ಅನ್ನೋ ಅರ್ಥದಲ್ಲಿ ಅದ್ವಯ ಅನ್ನುವ ಶಬ್ದನು. ಅದ್ವಿತೀಯ ವ್ಯಕ್ತಿ ಆ ಜಗತ್ತಲ್ಲಿ ಯಾರು ಇಲ್ಲದೆ ಇದ್ರೆ ಇವನು ಅದ್ವಿತೀಯ ಆಗುದು ಹೇಗೆ? ಒಬ್ಬನೇ ಇರು, ನಾನೇ ಅದ್ವಿತೀಯ. ಒಬ್ಬನೇ ಓಡಿ ನಾನೇ ಫಸ್ಟ್ ಅಂದ್ರೆ ಎಂತ ಮೂರ್ಖತನ? 100 ಜನರ ಮಧ್ಯದಲ್ಲಿ ಓಡಿದ್ರೆ ಅವನಿಗೆ ನೀನು ಫಸ್ಟ್ ಅನ್ನೋದಕ್ಕೆ ಅರ್ಥ ಇದೆ. ಹಾಗಾಗಿ ಜಗತ್ತಿನಲ್ಲಿ ಏನು ಇಲ್ಲ ಆದ್ರೂ ಅವನು ಅದ್ವಿತೀಯ. ಅದು ಹೇಗಾಗುತ್ತೆ? ಇವನಿಗೆ ಸಮಾನ ಸ್ಕಂಧದಲ್ಲಿ ನಿಲ್ಲುವ ಶಕ್ತಿಯಾಗಲಿ ಸಾಮರ್ಥ್ಯವಾಗಲಿ ಕಾಲದ ವ್ಯವಸ್ಥೆಯಲ್ಲಾಗಲಿ ದೇಶದ ವ್ಯಾಪ್ತಿಯಲ್ಲಾಗಲಿ ಎಲ್ಲೂ ಕೂಡ ಸಮನಿಲ್ಲ ಅಧಿಕರಿಲ್ಲ ಅನ್ನೋದನ್ನ ಅದ್ವಯಂ ಅಂತಹ ನಿನ್ನನ್ನು ಮತ್ತೆ ವ್ಯಕ್ತಿ ಮಾತ್ರ ತಿಳುವಳಿಕೆಗೆ ಮಾತ್ರ ಒದಗುವವನು. ತಿಳುವಳಿಕೆಗೆ ಅಲ್ಲದೆ ಕ್ರಿಯೆಯಿಂದ ಅವನ ಅನುಗ್ರಹ ಆಗುತ್ತೆ. ಕ್ರಿಯೆ ಅವನಿಗಾಗಿ ಮಾಡ್ತಾ ಇದ್ದೇನೆ ಅನ್ನೋ ಜ್ಞಾನ ಇದ್ರೆ ಮಾತ್ರ ಆ ಕ್ರಿಯೆಗೂ ಅರ್ಥ ಬರುತ್ತಾ. ಅದರಿಂದಾಗಿ ತಿಳುವಳಿಕೆಗೆನೇ ಒದಗುವವನು. ಭಸ್ಮಸಾತ್ ಜ್ಞಾನಾಗ್ನಿ ಸರ್ವಕರ್ಮಾಣಿ, ಎಲ್ಲ ಕರ್ಮಗಳು ಜ್ಞಾನದಿಂದಲೇ ಕೊನೆಗೊಳ್ಳುವುದಾದ್ರಿಂದಾಗಿ ಜ್ಞಾನದಿಂದಲೇ ಒದಗುವ ನಿನ್ನನ್ನು ಅಹಂ ರಜಾಮಿ, ನಿನ್ನನ್ನು ಬಂದು ಸೇರ್ತೇನೆ ಅಂತ ಹೀಗೆ ಅವನನ್ನ ಮಾಂ ಆಪನ್ನಂ ಈಶಪಾಹಿ, ಶರಣಾಗತನಾಗಿ ಬಂದ ನನ್ನನ್ನು ಪಾಲಿಸು ಅಂತ ಹೀಗೆ ಮುಚುಕುಂದ ಪ್ರಾರ್ಥಿಸ್ತಾನೆ. ಭಗವಂತ ಅದಕ್ಕೆ ವರವನ್ನು ಕೊಟ್ಟು, ನೀನು ಎಲ್ಲರೂ ಏನು ಕೇಳ್ತಾರೋ ಅಂಥದ್ದೇನು ಕೇಳದೆ ಒಂದರ್ಥದಲ್ಲಿ ನನ್ನನ್ನೇ ಕೇಳಿದಂತೆ ಬಂದಿದ್ದಿ, ನಿನಗೆ ಇನ್ನೂ ಸ್ವಲ್ಪ ಓಡಾಟದ ಸಮಯ ಇದೆ, ವಿಚಾರಸ್ವ ಬೇಕಾದಷ್ಟು ಕಡೆ ಓಡು,
ಓಡಾಡು ಯಥಾ ಕಾಮನ ಮಯಾವೇಶಿತ ಮಾನಸ. ಆದರೆ ಮತ್ತೆ ಸಿಕ್ಕಿ ಹಾಕಿಕೊಳ್ತೇನೆ ಅಂತ ಭಯ ಬೇಡ, ನಿನ್ನ ಮನಸ್ಸನ್ನು ನಾನು ಸದಾ ಇರ್ತೇನೆ. ಮಯ ಆವೇಶಿತ ಮಾನಸ, ನಿನ್ನೊಡನೆ ಸದಾ ನನ್ನ ನೆನಪಿರುತ್ತೆ, ನೀನು ಮತ್ತೆ ಮರೆಯಾಗುವುದಿಲ್ಲ, ಮತ್ತೆ ನೀನು ದಾರಿ ತಪ್ಪುವುದಿಲ್ಲ. ಓಡಾಡಿ ಅಸ್ವೇವ ನಿತ್ಯದಾ ತುಭ್ಯಂ ಭಕ್ತಿ ಮೈ ಅನಪಾಯಿನಿ. ನನ್ನಲ್ಲಿ ಸೋಲದ ಭಕ್ತಿ ಮರೆಯದ ಭಕ್ತಿ ಇದ್ದೇ ಇರುತ್ತೆ. ಮತ್ತೊಂದು ಜನುಮದಲ್ಲಿ ಉತ್ತಮವಾದ ಋತ್ವಿಜನ ಶರೀರವನ್ನು ಪಡೆದು ಭೂತ್ವಾ ದ್ವಿಜವರಹತ್ವಂ ವೈ ಮಾಂ ಉಪೇಶ್ಯಸಿ ಕೇವಲಂ. ಆ ಹೊತ್ತಿನಲ್ಲಿ ನಿನಗೆ ಇನ್ನಷ್ಟು ಶಾಸ್ತ್ರೀಯವಾದ ತಿಳುವಳಿಕೆಯ ಬೆಳವಣಿಗೆ ಉಂಟಾಗುತ್ತೆ, ಅದರಿಂದ ನೀನು ನನ್ನ ಅಂತರಂಗದ ದರ್ಶನವನ್ನು ಪಡೆಯುತ್ತಿ, ಆ ಮೂಲಕ ನೀನು ಉದ್ಧೃತನಾಗ್ತಿ ಅಂತ ಅವನನ್ನು ಅನುಗ್ರಹಿಸಿ ಅಲ್ಲಿಂದ ಕೃಷ್ಣ ಹೊರಟು ಮತ್ತೆ ಮರಳಿ ತನ್ನ ಊರಿಗೆ ಬಂದ ಅನ್ನುವಲ್ಲಿಗೆ ಮುಚುಕುಂದ ಪ್ರಸಾದ ಕೃತ್ ಅನ್ನುವ ಚಿಂತನೆಯ ಯಥಾಶಕ್ತಿ ಭಾಗವನ್ನು ಗುರುಗಳ ಅನುಗ್ರಹದಿಂದ ಆಡಿದ ಒಳ್ಳೆಯ ಮಾತನ್ನು ಭಗವಂತನ ಪದದಡಿಗೆ ಮುಟ್ಟಿಸುತ್ತಾ, ಒಳ್ಳೆಯದಿದ್ದರೆ ಗುರುಗಳ ಅನುಗ್ರಹ, ದೋಷಗಳಿದ್ದರೆ ಅದು ಆತ್ಮಪಾತೋತ್ಥ ಅಂತ ನೆನಪಿಸಿಕೊಂಡು ಶ್ರೀಕೃಷ್ಣಾರ್ಪಣ.
ಅನುಭವಿಸಿಕೊಂಡು ತಮ್ಮ ಪ್ರಾಚೀನಕ್ಕಾಗಿ ಇಡೀ ನಮ್ಮ ಕರ್ನಾಟಕದಲ್ಲೇ ತುಂಬ ಪ್ರಸಿದ್ಧಿಯನ್ನು ಪಡೆದವರು. ಈ ಒಂಬತ್ತು ದಿನ ತಮ್ಮ ವಿಶಿಷ್ಟವಾದ ಪ್ರವಚನದಿಂದ ನಮಗೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರಿಗೆ ಸಂಸ್ಥೆಯ ವತಿಯಿಂದ ಭಿನ್ನಾರ್ಥಗಳನ್ನು ಸಲ್ಲಿಸ್ತಾ ಸಂಸ್ಥೆಯ ಗೌರವ ದೂರ ಆಗುತ್ತೆ.